कुछ बताया क्या? नो सर, साले को इतना मारा कुछ बकी ना रहा। Get side. No question, please. Get side. Come on, get out. Move. Move. No question, please. Go. Come on, move. Side, side. देखिए, no questions. Out. Bring him. Come. Your Honor. अदालत में पेश किया गया राम एक बहुत ही खतरनाक मुल्जिम है। राम और उसके साथियों ने मिलकर 15 अप्रैल को बंबई में बॉम्ब ब्लास्ट किया था।
उस जुर्म के तहत राम को टाटा एक्ट में गिरफ्तार किया गया है और जब पुलिस ने उसके घर में तलाशी ली तो AK-47 बॉम्ब रिवॉल्वर जैसे हथियार बरामद हुए। इस तरह के जुर्म इस मुंबई शहर में होते रहे हैं, इसलिए मैं अदालत से दरख्वास्त करूंगा कि ऐसे मुजरिमों को कड़ी सजा दी जाए। फॉर फर्दर इन्वेस्टिगेशन इसको पुलिस की हिरासत में रखने की इजाजत दी जाए। दैट्स ऑल योर ऑनर। तमाम सबूत और गवाहों के बयानात को मद्देनजर रखते हुए अदालत राम को मुलजिम करार देते हुए तफ्तीश के लिए पुलिस हिरासत में रखने का हुक्म देती है। ರಾಮ್ ಸೆಂಚುರಿ ಹೊಡಿಯಲ್ಲ ಅವರ್ ಬ್ರೆಡ್ ಈಟಿಂಗು ಅವರ್ ಲೆಗ್ ಬೈಟಿಂಗ್ ಮೈಕಲ್ ಹೊಡೆಯದ ಗಿಡದಲ್ಲಿ ಇಟ್ಕೋಬೇಡ ತಾಕತ್ತಿದ್ರೆ ಬೆಟ್ಸ್ ಕಟ್ಟು ರಾಮ್ ಸೆಂಚುರಿ ಹೊಡೆಯಲ್ಲ ಮಿಸ್ಟರ್ ಸಾಧು ಸಿಸ್ಟರ್ ಸೆಂಚುರಿನ ಅಜರ್ ಮಿಸ್ ಮಾಡಬಹುದು ಸಚಿನ್ ಮಿಸ್ ಮಾಡಬಹುದು ಬಟ್ ರಾಮ್ ನೋ ಚಾನ್ಸ್ ಓ ಐ ಸಿ ಅಗರ್ ಬೆಟ್ಸ್ ಕಟ್ಟಿ ಐ ಟೇಕ್ ಇಟ್ ಈಸಿ ಕುಡಿರಿ ನಮ್ ರಕ್ತ ಹಂಚ್ಕೊಂಡು ಹುಟ್ಟಿದಾನೆ ಅವನ ಜೊತೆ ಕಾಫಿ ಹಂಚ್ಕೊಂಡು ಕುಡಿಬಾರ್ದ ಅಯ್ಯೋ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಸ್ಟೇಟ್ಸ್ ದಟ್ ಫಾರ್ ಎವ್ರಿ ಆಕ್ಷನ್ ದರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಸಪೋಸ್ ಯು ಥ್ರೋ ಅ ಬಾಲ್ ಆನ್ ದ ವಾಲ್ ಇಟ್ ಕಮ್ ಡ್ಯಾಡಿ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಯಾವಾಗ ಬಂದ್ರಿ
ತಂದೆ ಬಂದಿರೋ ಪರಿಜ್ಞಾನ ಇಲ್ಲದೆ ನೀನು ಶ್ರದ್ಧೆಯಿಂದ ಓದೋದು ನೋಡಿದರೆ ತುಂಬ ಸಂತೋಷ ಆಗುತ್ತೆ. ಡ್ಯಾಡಿ, ಅವತ್ತಿನ ಪೋರ್ಷನ್ ಅವತ್ತೇ ಓದ್ಕೊಂಡ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಸೆಂಚುರಿ ಹೊಡಿಬೋದು. ಸೆಂಚುರಿನಾ? ಅದೇ 100 to 100 ಮಾರ್ಕ್ಸ್ ತೆಗಿಬೋದು. ವೆರಿ ಗುಡ್, ವೆರಿ ಗುಡ್. ತಗೋ ಕಾಫಿ ಕೊಡಿ. ಥ್ಯಾಂಕ್ ಯು ಡ್ಯಾಡಿ. ಕ್ಯಾರಿ ಆನ್. ಬಂದ್ಯಾ? ಕಾಫಿ ಕೊಟ್ಟೆ. ನಾನು ಕಾಫಿ ಕೊಟ್ಟು ಬಂದೆ. ನೀನು ಕಾಟನ್ ಡೆಟಾಲ್ ಕೊಟ್ಟು ಬಾ, ಆಯ್ತಾ? ಕಾಟನ್ ಡೆಟಾಲ್? ಯಾಕೆ? ನಾ ಬರೋಕ್ ಮುಂಚೆ ಮನೇಲಿ ಇರ್ಬೇಕು ಅನ್ನೋ ಆತುರದಲ್ಲಿ ಗೋಡೆ ಹರಿ ಕೈ ಗಾಯ ಮಾಡ್ಕೊಂಡಿದ್ದಾನೆ. ಎಂತ ಮಗನ್ ಹಿತಿದ್ಯ ಪಾಪ, ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋಲ್ವಲ್ಲ ಅವಂಗೆ. ಅವನಿಗ್ ಸುಳ್ಳು ಹೇಳಕ್ ಬರಲ್ಲ. ನಿಮ್ಗೆ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ. ಎಲ್ರೂ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತಾರೆ, ನೀವು ಭಯದಿಂದ ಬೆಳೆಸ್ತಾ ಇದ್ದೀರ. ನಿಮ್ ಭಯದಿಂದಲೇ ಅವನ್ ಗಾಯ ಮಾಡ್ಕೊಂಡಿರೋದು. ರಾಜೇಶ್ವರಿ, ಪ್ರೀತಿ ಅನ್ನೋದು ಮಕ್ಕಳ ಬೆಳವಣಿಗೆಗೆ ಬೆಂಗಾವಲಾಗಬೇಕೇ ಹೊರತು ಬೇಲಿ ಅಲ್ಲ. ನಾನು ಎಂದಾದರೂ ನನ್ನ ಮಕ್ಕಳು ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀನ ಇಲ್ವಲ್ಲ? ಅವರು ಒಳ್ಳೆ ಸಿಟಿಸನ್ ಆಗಬೇಕು ಅನ್ನೋದೊಂದೇ ನನ್ನ ಆಸೆ. ಅವರಲ್ಲಿರೋ ನಯ ವಿನಯ ನೋಡಿ ಯಾರಪ್ಪ ಇವರನ್ನು ಹೆತ್ತವರು ಅನ್ಕೋಬೇಕು ಅಷ್ಟೇ. ನಿನ್ನ ಮಗನಿಗೆ ಹೇಳು ಗೋಡೆ ಹಾರೋದು ರಾಮ ಅಲ್ಲ ಹನುಮಂತ ಅಂತ. ಇವತ್ತಿನ ಪಾಠದ ವಿಷಯ ಪ್ರೀತಿ ಮತ್ತು ಸ್ನೇಹ. ಇವೆರಡೂ ಜೀವನದಲ್ಲಿ ಬಹಳ ಮಹತ್ವವಾದದ್ದು. ಇದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೆರಡೂ ಒಂದೊಂದೇ ಶಬ್ದವಾಗಿದ್ದರೂ ಇವೆರಡರ ನಡುವೆ ಬಹಳ ಅಂತರವಿದೆ. ಅದೇನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಬಲ್ಲರ ಸರ್? ನೀನು ಹೇಳ್ತೀಯಾ? ಸರಿ ಸರ್, ಸಾಧು ಹೇಳ್ತಾನೆ. ಎಸ್, ಥ್ಯಾಂಕ್ ಯು ಮೈಕಲ್. ಪ್ರೀತಿ ಮತ್ತು ಸ್ನೇಹಿತರೋ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಾನು ನಿಮಗೆ ಮುತ್ತು ಕೊಟ್ರೆ ಅದು ಸ್ನೇಹ ಸರ್. ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ರೆ ಅದು ಪ್ರೀತಿ ಸರ್. ಸಾರಿ, ಒಂದು ಒಳ್ಳೆ ಪದಕ್ಕೆ ಸರಿಯಾಗಿ ಉತ್ತರ ಹೇಳಕ್ ಬರಲ್ಲ. ಪ್ರೀತಿ ಎರಡು ಮನಸ್ಸಿನ ಮಧ್ಯೆ ಹೊಟ್ಟಿ ಎತ್ತರಕ್ಕೆ ಬೆಳೆದು ಬೆಂಗಾವಲಾಗಿ ಪ್ರೇಮಕ್ಕೆ ನಾಂದಿ ಹಾಡಿ ನೆರಳು ನೀಡುತ್ತೆ. ಅದೇ ಸ್ನೇಹ ಕೈ ಚಾಚಿ ಕರುಣೆ ತೋರಿಸಿ ಕತ್ಲಲ್ಲಿರೋರಿಗೆ ಬೆಳಕನ್ನು ಕೊಟ್ಟು ಶಕ್ತಿ ಆಗುತ್ತೆ, ಬದುಕಿಗೆ ಸ್ಫೂರ್ತಿ ತುಂಬುತ್ತೆ. ಪ್ರೀತಿ ಎತ್ತದಲ್ಲಿದ್ದು ಹೆಮ್ಮೆ ಪಟ್ಟರೆ ಸ್ನೇಹ ವಿಶಾಲವಾಗಿದ್ದು ಆನಂದ ಪಡುತ್ತೆ. ಗುಡ್, ಥ್ಯಾಂಕ್ಸ್. ಈಗ ಇನ್ನೊಂದು ಪ್ರಶ್ನೆ. ದೇವರು ಅಕಸ್ಮಾತ್ ಆಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೋತೀರಾ? ಸರ್, ನಾನಂತೂ 100,000 rupees ಕ್ಯಾಶ್ ಕೇಳ್ತೀನಿ. ಯಾಕಂದ್ರೆ ನಮ್ಮ ಟ್ಯಾಲೆಂಟಿಗೆ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್. ಅಟ್ ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ ಎಫ್ ಡಿ ಮಾಡಿ ತಿಂಗಳ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾಯಾಗಿರ್ತೀನಿ ಸರ್. ಸೀಡಾ, ನನ್ನ ಮುಂದೆ ಏನಾದರೂ ಬಂದರೆ ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ. ಯಾಕೆಂತಂದ್ರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು. ಸ್ಟೂಪಿಡ್, ಅಕಸ್ಮಾತ್ ದೇವ್ರು ನನ್ನ ಮುಂದೆ ಪ್ರತ್ಯಕ್ಷನ ಆದರೆ ನಾನೇನು ಕೇಳ್ಕೋತೀನಿ ಗೊತ್ತಾ? ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೋತೀನಿ. ಯಾರ್ಯಾರಿಗೇನೇನು ಇಲ್ವೋ ಅದನ್ನು ಕೇಳ್ಕೋತಾರೆ ಬಿಡಿ. ನಿಮ್ಮ ಇವತ್ತಿನ ಈ ಸಹಾಯನ ನಾವು ಯಾವತ್ತೂ ಮರೆಯೋದಿಲ್ಲ ಸರ್. ಈ ಗೌರವ ಭಯಭಕ್ತಿನ ನೀವು ತಗೊಂಡಿರೋ ಸಾಲದ ಮೇಲಿಡಿ. ನೀವು ಅಂದ್ಕೊಂಡು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ ಶ್ರದ್ಧೆಯಿಂದ ದುಡಿದು ಬ್ಯಾಂಕ್ ಸಾಲ ತೀರಿಸಿದ್ರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಕಂಪ್ನಿಯಿಂದ 100,000 ಕೆಲಸನೂ ಸಿಗುತ್ತೆ. ಇದುವರೆಗೂ ನಾವು ಎಷ್ಟೋ ಬ್ಯಾಂಕ್ಗಳಿಗೆ ಲೋನ್ ಅಪ್ಲೈ ಮಾಡಿ ಓಡಾಡಿದ್ದೀವಿ, ಆದರೆ ಯಾರೂ ಯಾತಕ್ಕೆ ಅಂತಲೂ ಕೇಳಲಿಲ್ಲ. ನಿಮ್ಮ ಹಾಗೆ ನಮಗೆ ಬುದ್ಧವಾದನೂ ಹೇಳಲಿಲ್ಲ. ಎಲ್ಲರೂ ಪರ್ಸೆಂಟೇಜ್ ಮಾತಾಡೋರೆ. ನೀವೊಬ್ಬರೇ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿರೋದು ಸರ್. ಅದಕ್ಕೆ ವಿಜಯ್ ಸರ್, ಇದು ನಮ್ಮ ಸಂತೋಷಕ್ಕೆ. ಲಂಚಾನ? ಅಯ್ಯಯ್ಯೋ ಇಲ್ಲ ಸರ್, ಅದು ನಮ್ಮ ಗಿಫ್ಟು ಅಂತ ತಿಳ್ಕೊಳ್ಳಿ ಸರ್. ನೋಡಿ, ಒಬ್ಬ ತನಗೆ ಸರಿಸಮಾನ ಆದವನು ಕೊಡೋದನ್ನು ಗಿಫ್ಟ್ ಅಂತಾರೆ. ಇನ್ನು ಒಬ್ಬ ದೊಡ್ಡ ವ್ಯಕ್ತಿ ತನಗೆ ಕೆಳಮಟ್ಟದವನಿಗೆ ಕೊಟ್ಟರೆ ಅದನ್ನು ಭಿಕ್ಷೆಗೆ ಸಮಾನ ಅಂತಂತಾರೆ. ಮತ್ತು ಒಬ್ಬ ವ್ಯಕ್ತಿ ತನಗಿಂತ ಮೇಲ್ಮಟ್ಟದವನಿಗೆ ಒಂದು ಗಿಫ್ಟ್ ಕೊಟ್ಟರೆ ಅದನ್ನು ಲಂಚಕ್ಕೆ ಹೋಲಿಸ್ತಾರೆ. ಇದು ಲಂಚ ಅಲ್ದಿದ್ರೆ ಭಿಕ್ಷೆನೇ ಇರಬೇಕು. ನಾನು ಯಾವತ್ತೂ ಈ ಥರದ ದುಡ್ಡಿಗೆ ಆಸೆ ಪಟ್ಟವನಲ್ಲ.
ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ, ಇಲ್ದಿದ್ರಿರೋದು 50 ರೂಪಾಯಿ. ಯಾಕೆ ಗೊತ್ತಾ? ಅಕಸ್ಮಾತಾಗಿ ಆಫೀಸ್ ಕಾರ್ ಕೈ ಕೊಟ್ರೆ ಆಟೋ ಚಾರ್ಜಿಗಿರಲಿ ಅಂತ. ಸಾರಿ ಸರ್, ನಾವು ನಿಮ್ಮನ್ನು ತಪ್ಪು ತಿಳ್ಕೊಂಬಿಟ್ಟಿವಿ. ದೇವರು ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವಾಗಲೂ ಚೆನ್ನಾಗಿಟ್ಟಿರಲಿ. ನೀವು ಕೊಡೋ ಹಣಕ್ಕಿಂತ ನನಗೆ ನಿಮ್ಮ ಆಶೀರ್ವಾದನೇ ಮುಖ್ಯ. ಸರಿ ಸರ್, ನಾವಿನ್ನು ಬರ್ತೀವಿ. ಒಳ್ಳೇದು. ಬುಕ್ಸ್ ಎಲ್ಲ ಹರಡ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಕ್ಲೀನ್ ಮಾಡ್ತಾ ಇದ್ದೀನಿ ರೇ. ಗಾಯತ್ರಿ, ಇರಮ್ಮ ಇಂಪಾರ್ಟೆಂಟ್ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ನಾನು ಕೇಳ್ತೀನಿ. ಈ ಫೋಟೋಲಿರೋದು ಯಾರು ಹೇಳು? ಯಾರು ಸರಿಯಾಗಿ ನೋಡಿ ಹೇಳೆ. ಡ್ರೆಸ್ ನೋಡಿದ್ರೆ ಮಹಾರಾಜರ ಥರ ಇದ್ದಾರೆ. ವೆರಿ ಗುಡ್. ಫೇಸ್ ನೋಡಿದ್ರೆ ಮಹಾರಾಜರ ಹತ್ರ ಚಿಂಚಕ್ಕಿರ್ತಾರಲ್ಲ ಹಾಗಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಆ ಚೀಚಿ, ಅದು ನಿಮ್ಮ ಅಪ್ಪ ಕಣೆ. ಅಪ್ಪನ ಜನ್ಮ ಕೊಟ್ಟ ಅಪ್ಪನೇ ಕಂಡು ಹಿಡಿಯಕ್ಕಾಗ್ಲಿಲ್ವಲ್ಲೇ. ಏನ್ ಮಗಳೆ ನೀನು, ನನ್ನೆ ಹೊಡಿತೀಯಾ? ಒಂದ್ ನಿಮಿಷ ಇರು. ಇವ್ರು ಯಾರು ಹೇಳು ನೋಡೋಣ. ಗೊತ್ತಾಗ್ಲಿಲ್ಲ. ಇವರು ಗಾಂಧಿ ತಾತ, ನಮ್ಮ ರಾಷ್ಟ್ರಪಿತ. ಅಯ್ಯೋ, ಆ ಮೀಸೆ ಕೋಟು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಇವ್ರ ಮುಂಚೆ ಹೀಗೆ ಮೈದಿದ್ದು ಫಾದರ್ ಆಫ್ ದಿ ನೇಷನ್ ಗುರ್ತಿರಲಿಲ್ಲ. ಆಫ್ಟರ್ ಆಲ್ ನನ್ನ ಫಾದರ್ನ ಗುರ್ತಿರಲಿಲ್ಲ ಅಂದ್ರೆ ತಪ್ಪೇನಮ್ಮ? ಸಾರಿ ಸಾರಿ ಸಾರಿ. ನೀನ್ ಏನೇ ಹೇಳಮ್ಮ, ಅಪ್ಪ ಅಪ್ಪನೇ. ಅವರ ಸ್ಟೈಲೇ ಸ್ಟೈಲ್, ಲುಕ್ಕೇ ಲುಕ್. ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಅವ್ರು ನಡೀತಾ ಇದ್ರೆ ಸೂಪರ್. ನಮ್ಮ ಅಪ್ಪನಿಗೆ ನೀನ್ ಕರೆಕ್ಟ್ ಪೇರ್ ಅಲ್ಲಮ್ಮ. ಇದ್ರೆ ಹೇಗಿರ್ಬೇಕು? ಹೇಗಿರ್ಬೇಕು? ಶ್ರೀದೇವಿ ತರ ಇರ್ಬೇಕಾ? ಸಾಕು ಡ್ಯಾಡಿ, ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ ಅಲ್ವಾ ಮಮ್ಮಿ? ನಿಮ್ಗೆ 100 ಇಯರ್ಸ್. ಯಾವಾಗ ಬಂದ್ರಿ ಡ್ಯಾಡಿ? ಇವ್ರ ನಮ್ಮಪ್ಪ, ಇವ್ರ ಗುರುತೆ ಆಗಿ ಹಿಡಿಯುವುದು ಅಂದೆಲ್ಲ. ಆಗ್ಲೇ ಬಂದೆ. ಸಾರಿ ಡ್ಯಾಡಿ. ರಾಜೇಶ್ವರಿ, ಈ ನಿನ್ ಮಗಳ ತರಲೆ ಜಾಸ್ತಿ ಆಗೋಯ್ತು. ಇವತ್ ರಾತ್ರಿ ಊಟ ಕಟ್. ಊಟ ಕಟ್. ಇವತ್ ನಾನು ನೀನು ಒಂದೇ ತಟ್ಟೆ ಊಟ ಮಾಡೋಣ. ಬೇಡ. ಅನ್ನದ ಮೇಲೆ ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ಶೋ ಹೋಗುತ್ತಾ? ಅಪ್ಪನ ಬುದ್ಧಿ ನಿಂಗೆ ಗೊತ್ತೇ ಇದೆ, ಯಾವಾಗ್ಲೂ ಬುದ್ಧಿ ಹೇಳೋದು. ಸುಮ್ಮನೆ ಸಂಡೋಡಿ ಬೇಡ, ಊಟ ಮಾಡು. ಅವ್ರೇನ್ ಅನ್ಕೊಂಡಿದಾರೆ ನಮ್ಮನ್ನ? ಇನ್ನು ಚಿಕ್ಕ ಮಕ್ಳು ಅನ್ಕೊಂಡಿದಾರ? ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಹ್ಯಾಪಿ ಆಗಿದಾರೆ ಗೊತ್ತಾ? ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರ ಅಪ್ಪ ಅಮ್ಮ ಕೇಳಕ್ ಮುಂಚೆನೆ ತಂದ್ಕೊಟ್ಬಿಡ್ತಾರೆ. ಇಲ್ಲಿ ನಾನು ಕೇಳಿದ್ರೆ ಸಾಕು, ಯಾಕೆ ಏನು ಎಗರ್ಲಾಡ್ತಾರೆ. ಯಾರು ಹತ್ರ ಹೇಳ್ಕೊಳೋದು ನನ್ನ ಕಷ್ಟನ? ಓಕೆ ಓಕೆ, ಟೇಕ್ ಇಟ್ ಈಸಿ. ನೀನೇನು ಗಂಡ್ಸು, ಹೇಗ್ ಬೇಕಾದ್ರೂ ಇರ್ತೀಯ. ಹಾ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಅಪ್ಪನಿಗೆ ನಂಗೊಂದು ಬೈಕ್ ಕೊಡ್ಸಪ್ಪ ಅಂತ ಕೇಳಿದ್ರೆ, ನಮ್ಮ ತಾತ ತಹಸೀಲ್ದಾರರು, ಅವ್ರು ಸೈಕಲ್ ಹೊಡಿತಾ ಇದ್ರು. ನಮ್ಮಪ್ಪ ಸ್ಕೂಲ್ ಮಾಸ್ಟ್ರು, ಅವರು ಸೈಕಲ್ ಹೊಡಿತಾ ಇದ್ರು. ನಾನು ಸೈಕಲ್ ಹೊಡಿತಾ ಇದ್ದೆ, ಅದಕ್ಕೆ ನೀನು ಸೈಕಲ್ ಹೊಡಿ ಅಂತಾರೆ. 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಸ್ವಂತ ಮನೆ ಅಂತ ಏನಾದರೂ ಮಾಡಿದಾರೆ? ಕೇಳಿದ್ರೆ ನಾ ಸಿಟ್ಟು ಅಂತಾರೆ. ಅದೇನು ಹೊಟ್ಟೆ ತುಂಬಿಸುತ್ತಾ? ಮಾತಾಡಿದ್ರೆ ಪ್ರಿನ್ಸಿಪಲ್ಸ್ ಅಂತಾರೆ. ಅದೇನು ಜೇಬ್ ತುಂಬಿಸುತ್ತಾ? ಅಲ್ಲಣ್ಣ, ನಮ್ಮ ಕೈಲೇ ತಡ್ಕೊಳಕ್ ಆಗ್ತಿಲ್ವಲ್ಲ, ಈ ನಮ್ಮ 20 ವರ್ಷದಿಂದ ಅದು ಹೇಗೆ ಸಂಸಾರ ಮಾಡ್ಕೊಂಡಿದ್ದಾರೋ ಏನೋ. ಹೀಗೆ ಇದ್ರೆ ನನಗೆ ಯಾವ್ದಾದ್ರು ಸೋಡಾ ಬುಟ್ಟಿ ಅಂತ ಕಟ್ಬಿಡ್ತಾರೆ, ನಿನಗೆ ಯಾವ್ದಾದ್ರು ವೇಸ್ಟ್ ಕ್ಯಾಂಡಿಡೇಟ್ನ ಕಟ್ಬಿಡ್ತಾರೆ, ನಾವಿಬ್ರೇನೋ ಹೊಟ್ಟೋಗ್ಬಿಡ್ತೀವಿ. ಆಮೇಲೆ ಅಮ್ಮನ ಕತೆ? ನಮ್ಮಪ್ಪ ಈ ಜನ್ಮದಲ್ಲಿ ಬದಲಾಗಲ್ಲ. ಅವ್ರು ಬದಲಾಗ್ತಾರೋ ಇಲ್ವೋ, ಇನ್ನು 2 ಗಂಟೆ ಹೋದ್ರೆ ಡೇಟ್ ಬದಲಾಗುತ್ತೆ. ಸುಮ್ಮನೆ ಊಟ ಮಾಡ್ಬಿಟ್ಟು ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ರಾಜೇಶ್ವರಿ, ಪೂಜೆ ಆಯ್ತಾ? ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ಪರವಾಗಿಲ್ಲ ಹೇಳು. 7 ಜನ್ಮಕ್ಕೂ ನಿಮ್ ಹೆಂಡತಿನೇ ಆಗಿರ್ಬೇಕು ಅಂತ ಕೇಳ್ಕೊಂಡೆ. ಒಂದ್ ಜನ್ಮಕ್ಕೆ ಇಷ್ಟ ಕಷ್ಟ ಪಡ್ತಿದ್ಯಾ, ಇನ್ 7 ಜನ್ಮ ಯಾಕೆ? ಯಾಕ್ರಿ ಹಾಗೆ ಹೇಳ್ತೀರಾ? ನಾ ಯಾರನ್ನ ಸುಖವಾಗಿಟ್ಟಿದ್ದೀನಿ ಹೇಳು. ನಮ್ ತಾತ ಸೈಕಲ್ ಹೊಡಿತಿದ್ರು, ನಮ್ಮ ಅಪ್ಪ ಸೈಕಲ್ ಹೊಡಿತಿದ್ರು, ನೀನು ಸೈಕಲ್ ಹೊಡಿ ಅಂತ ಹೇಳ್ತಿದ್ದೀನಿ ಹೊರತು ಇವನ್ಗೇನಾದ್ರು ಒಂದ್ ಬೈಕ್ ತೆಗ್ಸ್ಕೊಟ್ನ? ತಗೋಮರಿ. ಹೆಣ್ಣು ಮಕ್ಕಳಿಗೆ ಏನೇನೋ ಆಸೆ ಇರುತ್ತೆ. ನಾನು ಯಾವತ್ತಾದರೂ ಇವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದನ್ನ ಈಡೇರಿಸೋ ಪ್ರಯತ್ನ ಮಾಡಿದ್ದೇನ? ಯಾಕಮ್ಮ ತಿಂತಾ ಇಲ್ಲ? ಉಪ್ಪಿಟ್ಟು ಚೆನ್ನಾಗಿಲ್ವಾ? ಚೆನ್ನಾಗಿದೆ ಡ್ಯಾಡಿ. ನಾನೇನೋ ಯಾವುದೋ ಜೀನಿಯಸ್ನೋ ಸೋಡಾ ಬುಡ್ಡಿನೋ ತಂದು ಇವಳಿಗೆ ಕಟ್ಬಿಡ್ತೀನಿ, ಇನ್ನೊಂದು ವೇಸ್ಟ್ ಕ್ಯಾಂಡಿಡೇಟ್ ತಂದು ಇವನಿಗೆ ಕಟ್ಬಿಡ್ತೀನಿ. ಇವರಿಬ್ರು ಹೊರಟು ಹೋದ್ಮೇಲೆ ನೀನು ತಾನೇ ನೋವು ಅನುಭವಿಸೋದು? ನಂದೇನೋ ಕೆಲ್ಸಕ್ಕೆ ಬಾರದು ಪ್ರಿನ್ಸಿಪಲ್ಸು ವಣಾಜಂಬ, ನೀ ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಜೊತೆ 30 ವರ್ಷ ಸಂಸಾರ ಮಾಡಿದೆ ಅಂತಂದ್ರೆ ನಿನ್ನ ಸಾಧನೆ ಬಹಳ ದೊಡ್ಡದು. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಇದನ್ನ ಹೇಳಿದ ಮಾತಲ್ಲ ಕಣೆ, ನಿನ್ನ ಮಕ್ಕಳು ಹೇಳಿದ್ದು. ಅನ್ಕೊಂಡೆ. ಏನೇ
ರಾತ್ರಿ ನಿನ್ಗೆ ಊಟ ಹಾಕ್ಬೇಡ ಅಂದಿದ್ದಕ್ಕೆ ಇಷ್ಟು ಮಾತಾಡೋದ? ನಿನ್ ತಂದೆ ಹಾಗೆ ಹೇಳಿದ್ದು ನೀನ್ ಶಿಸ್ತನಿಂದ ಇರಲಿ ಅಂತ. ನೀನ್ ಊಟ ಮಾಡ್ಲಿಲ್ಲ ಅಂತ ಅವರು ಊಟ ಮಾಡ್ದೆ ಮಲ್ಕೊಂಡ್ರು, ಅದ್ ನಿನಗೆ ಗೊತ್ತಾ? ನೋಡು, ನಾನು ನಿಮ್ ತಂದೆನೇ ಹೊರತು ನಿಮ್ಗೆ ಶತ್ರುವಲ್ಲ. ನಾವು ಕಷ್ಟಪಡೋದು ನಿಮ್ಗೆ ಒಳ್ಳೇದಕ್ಕಾಗಿ, ನಾವು ನಿಮ್ಗೆ ಕಷ್ಟ ಕೊಡ್ತಿರೋದು ನಿಮ್ಗೆ ಒಳ್ಳೇದಕ್ಕಾಗಿ, ನಾವಿಬ್ರು ಬದುಕಿರೋದೇ ನಿಮ್ಮ ಸಲುವಾಗಿ. ಹಿಂದಿನ ಕಾಲದಲ್ಲಿ ರಾಜರು ಸಾಯೋದಕ್ಕೆ ಮೊದಲು ತಮ್ಮ ಬೊಕ್ಕಸದಲ್ಲಿರೋ ಹಣನೆಲ್ಲ ದಾನ ಮಾಡಿ ಕೊಟ್ಟು ತಮ್ಮ ಮಗನಿಗೆ ಒಂದು ಕತ್ತಿ ಒಂದು ಕುದುರೆಯನ್ನು ಕೊಟ್ಟು ನೀನು ನಿಜವಾದ ಕ್ಷತ್ರಿಯನಾಗಿದ್ದರೆ ಆ ರಾಜ್ಯನ ಸಂಪಾದನೆ ಮಾಡ್ಕೊಂತ ಹೇಳಿ ಸಾಯ್ತಿದ್ರು. ನಾನು ಕತ್ತಿಯ ಬದಲಾಗಿ ವಿದ್ಯೆ, ಕುದುರೆಯ ಬದಲಾಗಿ ಗುಣಾನ ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಸ್ವಾಭಿಮಾನ ಇದ್ರೆ ನಿಮಗೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡಿಕೊಳ್ಳಿ. You know, I couldn't understand a word of chemistry notes. ನನಗೂ ಅಷ್ಟೇ ಕಣೆ, ಏನು ವರ್ಕ್ ಆಗಲಿಲ್ಲ ನನ್ನ. ಅದು ಏನಾಯ್ತು? ಹೆಣ್ಮಕ್ಳನ್ನ ಏನಂತ ತಿಳ್ಕೊಂಡಿದ್ಯಾ ರಾಸ್ಕಲ್? ನಿನ್ನಂತ ಲೋಫರಿಗೆ ಚಪ್ಪಲಿ ತಗೊಂಡ್ ಹೊಡಿಬೇಕು. ನಿಂಗೆ ಯಾರು ಅಕ್ಕ ತಂಗಿ ಇಲ್ವೇನೋ? ಸ್ಟುಪಿಡ್, ಹೋಗ್ಲಿ ಬಿಡೆ. ಈ ರವಿ ಹತ್ರ ಏನ್ ಮಾತಾಡೋದು? ಮಾಮ ಗಾಂಧಿ ನೋಡ. ಏ ಗಾಂಧಿ, ಬಾರ ಇಲ್ಲಿ ರೀ, ನಾನ್ ಕಾಲೇಜ್ ಹೋಗ್ಬೇಕ್ರಿ. ಬಾರ ಇಲ್ಲಿ, ಊರಿಗೆಲ್ಲ ಹೋಲಿ ಹಬ್ಬ ಅಂದ್ರೆ ಇವ್ನು ಕಾಲೇಜ್ಗೆ ಹೋಗಿ ಏನೋ ಕಿಸಿತಾನೆ. ತಮಾಷೆ ಮಾಡ್ಬೇಡಿ, ಲೇಟ್ ಆಯ್ತು. ಓಹೋ, ಗಾಂಧಿಗ್ ಮಾತಾಡಕ್ಕೂ ಬರ್ತದೆ? ಏನ್ರಿ ಇದು, ನೋಟ್ಸ್ ಎಲ್ಲ ಹಾಳಾಯ್ತು. ಓ, ದೊಡ್ಡ ಸರಸ್ವತಿ ಪುತ್ರ ಇವನು. ಕೊಡ್ರಿ, ಬುಕ್ಸ್ ಬಿಡ್ರಿ ನಂದು. ಯಾಕ್ರಿ ಬುಕ್ಸ್ ಎಲ್ಲ ಎಸಿತೀರಾ? ಸರಸ್ವತಿನ ಓದ್ರೆ ನಿಮ್ಗೆ ಒಳ್ಳೆದಾಗಲ್ಲ ಗೊತ್ತಾ? ಮದ್ದು ಗೋಪಾಲ್, ಗೋಪಾಲ್ ಯಾಕೋ ಏನಾಯ್ತು? ನೋಡುಗರು ಕಾಲೇಜ್ಗೆ ಹೋಗ್ತಾ ಇದ್ರೆ ಕಲರ್ ಎಲ್ಲ ಹಾಕಿ ಬುಕ್ಸ್ ನ ಎಸಿತಾರೆ, ಏನು ಅಂತ ಕೇಳಿದ್ರೆ ಓದಿತಾರೆ. ಓದಿ ಯೂನಿವರ್ಸಿಟಿ ಮೆಡಲ್ ತಗೋತಾನೆ ಇವನ್ನ ಅಜ್ಜಿ. ರೈ, ಏನ್ರಿ ಇದೆಲ್ಲ? ಯಾಕ್ರಿ ಇವನ್ನ ಗೋಳಿಕ್ಕಿದ್ರೆ? ಇದು ಗೋಳಲ್ಲ ಮಚ್ಚಿ, ಹಬ್ಬ, ಹೋಲಿ ಹಬ್ಬ. ಇವತ್ ಯಾವನು ಏನು ಕೇಳೋಂಗಿಲ್ಲ. ಇಷ್ಟ ಇಲ್ದವ್ರಿಗೆ ಬಣ್ಣ ಹಾಕಿ ಸುಮ್ನೆ ಯಾಕ್ರಿ ತೊಂದರೆ ಕೊಡ್ತೀರಾ? ಅದು ಅಲ್ಲದೆ ಹಬ್ಬ ನನ್ನೇ ಮುಗೀತು. ಇಲ್ಲೋ ಮಚ್ಚಿ, ಕೇಳ್ದನ ನವಂಬರ್ ಪೂರ್ತಿ ರಾಜ್ಯೋತ್ಸವ ಮಾಡ್ತೀರಾ, ನಾವ್ ಎರಡು ದಿನ ಹೋಲಿ ಹಬ್ಬ ಮಾಡ್ಬಾರ್ದಾ? ಏ ಜುಟ್ಟು, ಇದು ನಮ್ಮ ಏರಿಯಾ, ಇಲ್ಲಿ ಯಾವನು ಕೈಯಪ್ಪಿ ಅನ್ನಂಗಿಲ್ಲ. ಹಾಗಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಅನ್ಯಾಯ ಎದುರಿಸೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹಮಾರ ಗಲ್ಲಿ ಮೇ ಹಮಾರೇ ಬಿಲ್ಲಿ ಹಮ್ ಕಮಿಯಾ. ನಿನ್ನ ಏನ್ ಯಾರ ಹತ್ರ ಮಾತಾಡ್ತಿದ್ಯ ಗೊತ್ತೇನಾ? ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅಂತೂ ಖಂಡಿತ ಅಲ್ಲಂತ ನನ್ ಗೊತ್ತು. ನಿನ್ನ ಇನ್ ಏನ ಬಾಳ ನಿಗಿರ್ತಾ ಇದೀಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚ ಇದ್ ಮಲಿಕ ನಕ್ಕನ್ ಸಂಬಂಧ ಇಲ್ಲದ ವಿಷಯಕ್ಕೆ ತಲೆಗಳು ಹಾಕಿದ್ರೆ ತಲೆಗಳು ಹೋಗ್ಬಿಡ್ತವೆ. ತಲೆ ಹೋದ್ರು ಸರಿನೆ, ಅನ್ಯಾಯಕ್ ಮಾತ್ರ ತಲೆ ತಗ್ಸೋನಲ್ಲ. ಇರಾಮ್, ಎಷ್ಟ್ ಡೀಲ್ ಮಾಡಿದ್ಯಾ ನೀನು? ದೊಡ್ಡ ಪಂಟ ನೀನು, ಒಂದೇ ಒಂದ್ ಡಿಚ್ಚಿ ಒಂದ್ ಗುಡ್ದ ಫಿನಿಶ್ ಆಗೋಗ್ಬಿಡ್ತೀಯ. ರೈಟ್ ಹೇಳು. ಏನಂತೆ ಮಾಮ ಅವನ್ಗೆ, ಇನ್ನು ಅಲ್ಲೇ ನಿಂತವನ? ಏನ ಗುರ್ರಾಗ್ತಾ ಇದೀಯಾ? ಕಣ್ಗಳು ಕಿತ್ತಾಕ್ ಬಿಡ್ತೀನಿ ನೀನ್. ಏನ್ ಏನ ಏನ ಈಗ ಕಳಿಸ್ಕೊಳ ಕಳಿಸ್ಕೊಳ ನಿನ್ನ. ನಿನ್ನ ಏನ್ ನಮ್ಮ ಏರಿಯಾಕ್ ಬಂದು ನಮ್ಗೆ ಹೊಡಿತ್ಯಾ? Oh!
ಶಾಂತಮೂರ್ತಿಯೇ ಅಗ್ನಿಯೇ ಸ್ವಾಹ ಓಂ ತೇಜೋ ನಿಧಯೇ ಅಗ್ನಿಯೇ ಸ್ವಾಹ ಓಂ ಸುಖಸ್ವರೂಪಿಣೇ ಅಗ್ನಿಯೇ ಸ್ವಾಹ ಓಂ ಅಖಂಡ ಪರಮಾತ್ಮನೇ ಅಗ್ನಿಯೇ ಸ್ವಾಹ ಓಂ ಪ್ರಶಾಂತಮೂರ್ತಿಯೇ ಅಗ್ನಿಯೇ ಸ್ವಾಹ ಓಂ ಆನಂದಘನಮೂರ್ತಿಯೇ ಅಗ್ನಿಯೇ ಸ್ವಾಹ ಓಂ ಸರ್ವಭಕ್ಷಕಾಯ ಪ್ರಾಣಸ್ವರೂಪಿಣೇ ಅಗ್ನಿಯೇ ಸ್ವಾಹ ಅಯ್ಯ ನಿನ್ನ ಅಕ್ಕನ್ ನಮ್ಮ ಹುಡುಗನ ಹೊಡೆದು ಬಿಟ್ಟು ಬಚ್ಚಿಟ್ಕೊಂಡು ಕೂತಿದ್ಯಾ ಎದ್ಬಾರ ಆಚೆಗೆ ಏನ್ ಗುರು ಇದಂದನೆ ಇದ್ದಂಗೈತೆ ಯಾರಪ್ಪ ನೀವು ಲೇ ಯಾರು ಅಂತ ಆಮೇಲೆ ಹೇಳ್ತೀನಿ ಮೊದ್ಲು ಆಚೆ ಕಳ್ಸೋ ಯಾಕಪ್ಪ ತಿನ್ನೋ ನಿಮ್ಗೆ ಎಷ್ಟು ಮೀಟರ್ ಇದ್ರೆ ಮೂಳೆ ಕಡಿಯೋರು ನಾವು ನಮ್ಗೆ ಎಷ್ಟು ಇರ್ಬೇಕು ಇಲ್ಲಿ ನೋಡಿ ಮನೇಲಿ ಶುಭ ಕಾರ್ಯ ನಡೀತಿದೆ ಸುಮ್ನೆ ಗಲಾಟೆ ಮಾಡಿದ್ರೆ ಸುಮ್ನೆ ಗಲಾಟೆ ಮಾಡಕ್ಕೆ ನಮ್ಗೆ ಉಚ್ಚ ಕಡ್ದೈತ ನಮ್ ಹುಡುಗಂಗ್ ಹೊಡೆದು ಬಿಟ್ಟು ಒಳಗಡೆ ಬಚ್ಚಿಟ್ಕೊಂಡು ಕೂತವ್ರೆ ನೋಡಿ ನನ್ ಮಗ ಈ ತರ ಗುಂಡಾಗಿರಿ ಮಾಡಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ತಪ್ಪೋ ಸರಿನ ಆಮೇಲೆ ಗೊತ್ತಾಗ್ತದೆ ಏ ಪಿಟಿಗಿರಿ ನನ್ನ ಮಗನೇ ಒಬ್ಬನ್ ಗುಟ್ಟಿದ್ರೆ ದೀಚ ಮಾರ ಗುರು ಅವನೇ ಮನೆ ಮುಂದೆ ಬಂದು ಆಟ ಮಾಡ್ತೀರಾ ರಾಸ್ಕಲ್ಸ್ ನೋಡ್ದೆ ನೋಡ್ ಟಕ್ಲು ಏನೋ ನೀನು ಮಗ ದೊಡ್ಡ ರೌಡಿ ತರ ಪೋಸ್ ಕೊಡ್ತಾವನೆ ಏನೋ ಜಾಸ್ತಿ ನಿಗಿರ್ತಾ ಇದ್ಯಂತೆ ಹೆಂಗೈತೆ ಮೈಗೆ ನಿನ್ನ ಏನು ಹೊಡೆದ ಗಿಲ್ಲಿ ತರ ಹೋಗ್ಬಿಡ್ತೀಯ ನಿನ್ನ ನೋಡಿ ಅವನ್ ಬದಲಾಗಿ ನಾ ಕ್ಷಮೆ ಕೇಳಕೋತೀನಿ ತಪ್ಪಾಗಿ ಹೋಯ್ತು ಅದನ್ನ ಮರ್ತು ಬಿಡಿ ನನ್ನ ಕೈನ ಮರಿಬೇಕಂತೆ ಇವನ್ ತಲೆ ಹೊಡೆದ್ ಕಳ್ಸವನಲ್ಲ ಅಪ್ಪಿ ತಪ್ಪಿ ರೈಟ್ ಹೇಳಿದ್ರೆ ನೀನ್ ಬರ್ತಿದ್ದ ನೋಡಕ್ಕೆ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತಾನ ನಿನ್ನ ಏನ್ ನೋಡಿ ಅದೆಲ್ಲ ಯಾಕೆ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ದಯವಿಟ್ಟು ನನ್ ಮಾತು ಕೇಳಿ ನಿಮ್ಮನ್ ಕೈ ಮುಗಿದು ಕೇಳ್ಕೋತೀನಿ ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ ಅಪ್ಪ ಕಾಲಿಗೆ ಬೀಳ್ತಾವನೆ ಮಗ ನೋಡಿದ್ರೆ ಅರ್ಚಾಡ್ತಾನೆ ಹೋಗ್ಲಿ ಬಿಟ್ಬಿಡು ಗುರು ಏನೋ ಕೇಳ್ಕೊತಾವನೆ ಏನೋ ನಮ್ಮ ಹುಡುಗರು ಹೇಳ್ತಾವ್ರಲ್ಲ ಅಂತ ಬಿಡ್ತಾ ಇದೀನಿ ನೀನು ನಿಮ್ಮ ಅಪ್ಪನಂಗೆ ಅಣ್ಣ ಅಪ್ಪ ಅನ್ಕೊಂಡಿದ್ದೆ ಸರಿ ಇಲ್ಲ ಅಂದ್ರೆ ನಿಮ್ ಮನೆಯವ್ರಿಗೆ ಬಾಡಿ ಪೀಸು ಸಿಗಲ್ಲ ಹಂಗ್ ಡೀಲ್ ಆಗ್ಬಿಡ್ತೀಯ ಹುಷಾರ್ ಅಕ್ಕ ನಡಿರೋ ಸಾಕ ಅವ್ರು ಮಾಡಿದ ಮಂಗಳಾರತಿ 30 ವರ್ಷದ ಸರ್ವಿಸ್ ನಲ್ಲಿ ಒಬ್ಬರೆದ್ರೆ ತಲೆ ಬಗ್ಸಿದ್ದಿಲ್ಲ ಈಗ ನಿನ್ನಿಂದಾಗಿ ಬೀದಿಯಲ್ಲಿ ಹೋಗೋ ನಾಯಿಗಳೆದ್ರೆ ಕೈ ಮುಗ್ದದ್ದು ಕಾಲಿಡದ್ದು ಎಲ್ಲ ಆಯ್ತು ಆಯ್ತಾ ಸಂತೋಷ ಮಕ್ಕಳು ತಂದೆ ತಾಯಿ ಸತ್ಮೇಲೆ ಕೊಳ್ಳಿ ಇಟ್ಟು ಋಣ ತೀರಿಸ್ಕೋತಾರೆ ನೀನು ಬದುಕಿರೋರನ್ನೇ ಸಾಯಿಸ್ತಾ ಇದ್ದೀಯಲ್ಲ ನಾವು ನಿನಗೆ ಯಾವ ನ್ಯಾಯ ಮಾಡಿದೀವಿ ನಾಲ್ಕು ಜನರನ್ನು ಹೊಡೆದ ತಕ್ಷಣ
ನಿಮ್ಗೆ ದೊಡ್ಡ ಪಾಳೆಗಾರ ಅಂತಾರೆ. ಲಕ್ಷ ಇರೋರ್ನ ಲಕ್ಷಾಧಿಪತಿ ಅಂತಾರೆ, ಕೋಟಿ ಇರೋರ್ನ ಕೋಟ್ಯಾಧಿಪತಿ ಅಂತಾರೆ, ವಿದ್ಯೆ ಇರೋರ್ನ ಬೃಹಸ್ಪತಿ ಅಂತಾರೆ. ಆದ್ರೆ ಮನಸ್ಸನ್ನು ಗೆದ್ದವನಿಗೆ ಅಧಿಪತಿ ಅಂತಾರೆ. ಆ ಮನಸ್ಸನ್ನು ಗೆಲ್ಲೋಕೆ ನಿನಗೆ ಸಾಧ್ಯವಾಗ್ತಿದ್ರೆ ನೀನು ಮನುಷ್ಯನೇ ಅಲ್ಲ. ನೋಡಪ್ಪ, ಬ್ರಾಹ್ಮಣರು ಮಡಿ ಉಟ್ಕೊಂಡು ಮಂತ್ರ ಹೇಳ್ಕೊಂಡು ಸಂಧ್ಯಾ ವಂದನೆ ಮಾಡಿದ್ರೆ ಸಾಲದು. ಬ್ರಾಹ್ಮಣರಿಗೆ ಮುಖ್ಯವಾಗಿರ್ಬೇಕಾದ ಸಂಸ್ಕಾರ, ಅದಕ್ಕೂ ಮಿಗಿಲಾಗಿ ಸಹನೆ ಇರಬೇಕು. ಅದಿಲ್ಲದಿದ್ರೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ದಂಡ. ಮಿಸ್ಟರ್ ಜಗನ್ನಾಥ್, ನಮ್ಮ ಬಾಂಬೆ ರೀಜನಲ್ ಆಫೀಸ್ ಮ್ಯಾನೇಜರು ಪವರ್ಸ್ನ ಮಿಸ್ಯೂಸ್ ಮಾಡಿದ್ರಿಂದ ಔಟ್ಸ್ಟ್ಯಾಂಡಿಂಗ್ ಬಿಲ್ಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಹಿ ಹ್ಯಾಸ್ ಬಿನ್ ಸಸ್ಪೆಂಡೆಡ್. ಆ ಜಾಗದಲ್ಲಿ ಒಬ್ಬ ಎಫಿಷಿಯಂಟ್ ಆ್ಯಂಡ್ ಸಿನ್ಸಿಯರ್ ಆಫೀಸರ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ತಮ್ಮ ಹೆಸರು ಪ್ರಪೋಸ್ ಆಗಿದೆ. ಸೊ ವಾಟ್ಸ್ ಯುವರ್ ಒಪೀನಿಯನ್? ವಿತ್ ಪ್ಲೆಜರ್ ಸರ್. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತ ಉಳಿಸ್ಕೋತೇನೆ. ಗುಡ್. ಒನ್ ಮೋರ್ ಥಿಂಗ್, ನೀವು ಅಲ್ಲಿ ಇಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಮೆನಿ ಥ್ಯಾಂಕ್ಸ್. ಇವಾಗ ತಾನೆ ಕ್ಲಾಸಸ್ ಎಲ್ಲ ಶುರುವಾಗಿದೆ. ಬಾಂಬೆ ಅಂತೆ ಬಾಂಬೆ. ಏನಾಗಿದೆ ಅವನಿಗೆ? ಮೂಲೆಯಲ್ಲಿ ಕೂತ್ ಗೊಣಗಾಡಬೇಡ, ಏನ್ ಹೇಳ್ಬೇಕೋ ಕೆಳಗ್ ಬಂದು ಹೇಳು. ಏನಿಲ್ಲ, ಈಗ ಬಾಂಬೆಗೆ ಹೋದ್ರೆ ಸ್ಟಡೀಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಒಂದ್ ವರ್ಷ ಸುಮ್ನೆ ಹಾಳಾಗುತ್ತೆ ಅಂತಿದ್ದಾನೆ. ಒಂದ್ ವರ್ಷ ಹಾಳಾದ್ರೆ ಪರವಾಗಿಲ್ಲ, ಮಕ್ಕಳ ಲೈಫ್ ಮಾತ್ರ ಹಾಳಾಗಬಾರ್ದು. ಇವಾಗ ನಾವೇನು ಹಾಳಾಗೋಗಿದೀವ? ಇಲ್ಲ ಇಲ್ಲ ಇಲ್ಲ, ಗುಂಡಾಗಿರಿ ಮಾಡಿ ಕಂಡವ್ರ ತಲೆ ಒಡೆದು ಮನೆ ಮರ್ಯಾದೆ ಕಾಪಾಡ್ತಿದ್ಯಲ್ಲ, ಗಲಾಟೆ ಮಾಡಿದೆ, ಗಂಟು ಮೂಟೆ ಕಟ್ಟು. ವಿ ಆರ್ ಗೋಯಿಂಗ್ ಟು ಬಾಂಬೆ, ಗೊತ್ತಾಯ್ತಾ? आज जो हमारी नई फिल्म रिलीज हुई उसके 50,000 कैसेट्स इंदौर भिजवा दिया ना? यस सर। ध्यान रहे कि किसी भी तरह की पायरेसी होने न पाए। ओके सर। और हाँ सुनो, वो 50,00,000 का चेक दिलीप सिन्हा के नाम भेज दिया ना? जी हाँ सर, कर लो। ये कागजात तुम विनय को दे देना। ओके सर। हाँ अच्छा, तुम जाओ। हेलो दाऊद, कल तक मुझे 25,00,000 चाहिए। तेरे बाप का माल है क्या? कब दिया था तूने मुझे? मैं किसी को देता नहीं, सिर्फ लेता हूँ। जिसने दिया वो बच गया, जिसने नहीं दिया वो गया ऊपर, समझा तू? देखो, जो तुम्हारे जी में आया वो कर लो, मैं तुम्हें पैसे देने वाला नहीं। नॉनसेंस। बहुत पूजा पाठ कर ली, अब ऊपर जा, ऊपर कोई पूजा करने वाला नहीं है। अरे इंस्पेक्टर, आंसू बहाना बंद करो। इस हफ्ते में ये 12वां मर्डर है, फिर भी आपके डिपार्टमेंट ने कुछ नहीं किया, किसी को पकड़ा नहीं, क्या कर रहे हैं आप लोग? हम भी तो कोशिश कर रहे हैं। कब तक? ये शहर शमशान होने तक? अरे आप लोग पुलिस के लायक नहीं है, जाइए चुड़िया पहन के घर में बैठ जाइए। शट अप, कातिल को पकड़ना कोई बच्चों का खेल नहीं है, और वो भी चूहे नहीं है, समझे? अरे चूहे को पकड़ने के लिए कुत्ता काफी है, पुलिस की जरूरत नहीं है। क्या कहा? क्या कहा? अंदर ले चलो इसे। अरे इंस्पेक्टर उसको छोड़ दो, वरना वरना क्या कर लोगे तुम? क्या कर लोगे तुम? इंस्पेक्टर सर, लाश को पोस्टमार्टम के लिए भेज दो। ओके सर, बात करते हैं। इंस्पेक्टर India, deceased India.
ಅಶಾಂತಿಯ ಜ್ವಾಲೆ ಹತಾಶೆಯ ಲಾವ ಆಕ್ರೋಶದ ಕೂಗು ಅಜ್ಞಾನದ ರಾಡಿ ಬಾರೋ ರಾಮ ನೋಡು ರಾಮ ವಿಧಿಸು ನಮಗೆ ಟ್ರೈನ್ ಅರ್ಧ ಗಂಟೆ ಮೊದಲೇ ಬಂದಿದೆ, ಬ್ಯಾಂಕ್ನಿಂದ ಕಾರ್ ಬಂದಿರಬೇಕು, ಬಂದರೆ ವೇಟ್ ಮಾಡ್ತೇನೆ ಅಷ್ಟೆ. ಇನ್ನೊಂದು ಅರ್ಧ ಗಂಟೆ ಇದೆ. ಅರೆ ಇದೇನಿದೆ ಗದ್ಲ? ಭಾಯ್ ಸಾಹೇಬ್, ಭಾಯ್ ಸಾಹೇಬ್. ಎಸ್. ಈ ಕ್ಯಾ ಹೋ ರಹಾ ಇತ್ನಿ ಭೀಡ್ ಕ್ಯೂ ಹೈ? ಶಹರ್ ಮೇ ಕರ್ಫ್ಯೂ ಲಗಾ ಹೈ. ಆಪ್ಕೋ ಕಹಾಂ ಜಾನಾ? ಹಮೇ ತೋ ವಿಲೇ ಪಹಲೇ ಜಾನಾ ಥಾ. ಅಬ್ ನಹೀ ಜಾ ಸಕ್ತೆ, ಸುಬಹ ತಕ್ ಆಪ್ಕೋ ಯಹೀ ರುಕ್ನಾ ಪಡೇಗಾ. ಪರಮಾತ್ಮ ಹೋಗೋಣಲ್ಲಿ ಕೂತ್ಕೊಂಡು. ಏನಂದ್ರು ರೀ? ಸಿಟಿ ಪೂರ ಕರ್ಫ್ಯೂ ಹಾಕಿದಾರಂತೆ, ಬೆಳಗಿನವರೆಗೂ ಇಲ್ಲೇ ಇರ್ಬೇಕಂತೆ. ಅದಕ್ಕೆ ನಾ ಹೇಳಿದೆ ಬಾಂಬೆ ಗಿಂಬೆ ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ? ಬೆಳಗ್ಗೆ ಆದರೂ ಹೋಗೋದು ಹೇಗ್ರಿ? ನೋಡೋಣ, ಬ್ಯಾಂಕ್ನಿಂದ ವೆಹಿಕಲ್ ಬರಬಹುದು. ಹೇಗಿದ್ರು 6-10 ಗಂಟೆ ತನಕ ಕರ್ಫ್ಯೂ ರಿಲೀಸ್ ಮಾಡ್ತಾರಂತೆ. ಕಾರ್ ಬರೆದ್ರೆ ಟ್ಯಾಕ್ಸಿ ತಗೊಂಡ್ರಾಯ್ತು. ಹ್ಞೂ, ಬಾಯಿಲ್ ಕೂತ್ಕೊಳ್ಳೋಣ. ಬರ ಲಕ್ಕಿ, ಬರೇ ಕೂತ್ಕೋ ಬಾ. ಸರಿ, ನಾ ಹೇಳ್ತೇನೆ, ನಾ ಇಡ್ತೇನೆ, ನಾ ಇಡ್ತೇನೆ. ಹಾಂ, ನೀವಿಬ್ರು ಕಾಲಿಟ್ಟು ಬಿಡಿ, ಆರಾಮಾಗಿ ನಿದ್ದೆ ಮಾಡಿ. Your vehicle number MH02G10011 is waiting for you outside. Yeah, Rajesh. Ram, you get it? Hold on. Bank in the car. Gaadi number MH02G. Yella luggage bandi diyala? Mari badi mathe. Melga, melga. ಹಾಂ ರೆಡಿ, ಅದೇ ಕಾರ್ ಇದೆ. ಓ ಇಲ್ಲ, ಇದಲ್ಲ, ಇಲ್ಲಿ ಬೈಲೆ. ಹಾಂ ತಗೋ, ಅಲ್ಲಿ ಇನ್ನೊಂದಿದೆ. ಸಾರಿ ಸರ್, ನಿನ್ನೆ ಕರ್ಫ್ಯೂ ಇದ್ದಿದ್ದರಿಂದ ರಾತ್ರಿ ನಿಮ್ಮನ್ನ ಪಿಕಪ್ ಮಾಡೋಕ್ಕಾಗಲಿಲ್ಲ. ಹ್ಞೂ, ಪರವಾಗಿಲ್ಲ, ಬಂದಿಯಲ್ಲ. ಆದ್ರೆ ಇಲ್ಲಿ ಕರ್ಫ್ಯೂ ಯಾಕೆ ಹಾಕಿದ್ದಾರೆ? ಅಯ್ಯೋ, ಬಾಂಬೆ ತುಂಬ ಕೆಟ್ಟೋಯ್ತು ಸರ್. ದುಡ್ಡಿಗೋಸ್ಕರ 3 ಕೊಲೆ ಅಂತೂ ಗ್ಯಾರಂಟಿ. ಈ ತಿಂಗಳಲ್ಲಿ ಇದು 12 ಮರ್ಡರ್ ಸರ್. ಪೊಲೀಸ್ನವ್ರು ಯಾರನ್ನು ಹಿಡಲಿಲ್ಲ. ಜನರಿಗೆ ಕೋಪ ಬಂದು ಗೌರ್ಮೆಂಟ್ ಮೇಲೆ ಗಲಾಟೆ ಮಾಡಿ ಕರ್ಫ್ಯೂ ಅನೌನ್ಸ್ ಆಯ್ತು. ಏನ್ರಿ ಇದು, ಬರ್ತಿದ್ದ ಹಾಗೆ ಕೊಲೆ ಗಲಾಟೆ ಅಂತಿದ್ದಾರೆ? ಇಲ್ಲಿ ಹೇಗ್ರಿ ಜೀವನ ಮಾಡೋದು? ನಂಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡೋಕೆ ಇಲ್ಲಿರೋರೇನೋ ಕಾಡು ಪ್ರಾಣಿಗಳಲ್ಲ, ಮನುಷ್ಯರೇ. ಒಳ್ಳೆಯವರು ಇರೋ ಕಡೆಗೆ ಕೆಟ್ಟವರು ಇರ್ತಾರೆ. ಇಲ್ಲಿ ಬೇರೆ ಯಾರು ಬದುಕ್ತಾ ಇಲ್ವಾ? ಹಾಂ, ಒಂದೆರಡು ದಿನ ಭಯ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ, ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ. ರಾಜೇಶ್ವರಿ, ಕಾಫಿ. ಗಾಯತ್ರಿ, ಇಲ್ಲಿ ಬಾ. ಈ ಬಟನ್ ಎಲ್ಲ ವಾಷಿಂಗ್ ಮಿಷಿನ್ ಹಾಕ್ಬಿಡು. ನನ್ನ ಕೈಲಾಗಲ್ಲ, ಹೋಗು. ನನ್ನೇ ನೀನು ನಾಳೆ ಅನ್ಕೊಂಡಿದ್ಯಾ? ನಿನ್ ಬಟ್ಟೆ ನೀನೇ ವಾಷಿಂಗ್ ಮಿಷಿನ್ಗೆ ಹಾಕು. ಲೋಕಕ್ಕೆ ಪಕಡಿ ಗಲೇ ಯಶವಂತ ಸಿನ್ಹಾ ಆ ಚುಕಾ ಹೈ. ಯಶವಂತ ಸಿನ್ಹಾ ವಾಟ್ಸ್ ದ ಪೊಸಿಷನ್ ಸರ್? ಹಮಾರೆ ಫೋರ್ಸ್ ನೇ ಆತಂಕವಾದಿ ಕೋ ಚಾರೋ ತರಫ್ ಸೇ ಘೇರ್ ಲಿಯಾ ಹೈ. ಉನ್ಹೇ ವಾರ್ನಿಂಗ್ ದಿ ಗಈ ಹೈ, ಲೇಕಿನ್ ಉನ್ಕೆ ತರಫ್ ಸೇ ಕೋಈ ರಿಸ್ಪಾನ್ಸ್ ನಹೀ ಹೈ ಸರ್. ಉನ್ ಲೋಗೋ ನೇ 10ವೀ ಮಂಜಿಲ್ ಪರ್ ಅಪ್ನಾ ಅಡ್ಡಾ ಬನಾ ರಖಾ ಹೈ. ಉನ್ಕೆ ಪಾಸ್ ಏಕ್ ಸೇ ಏಕ್ ಖತರ್ನಾಕ್ ಹಥಿಯಾರ್ ಭೀ ಹೈ.
महावीर सर टेक द पोजीशन सर टेक द पोजीशन यस सर आप अपने आप को पुलिस के हवाले कर दो ज्यादा होशियारी नहीं मुझे मालूम है तुम पत्थर से बचना निकालने वाले हो लेकिन मैं तुम्हारे हाथ नहीं आऊंगा रुको नो नहीं डोंट डू दैट मैं तुम्हें कुछ नहीं करूंगा देखो पागल मत बनाओ मर गया सर बच जाता तो क्या प्रधानमंत्री बन जाता चलो ದಲ್ಲಿ ಯಾರಿ ಅಂಜು ಬುರುಕಿ ಯಾರಿ ಪ್ರಿಟಿ ಬೇಬಿ ಈ ಕಾಂಕ್ರೀಟ್ ಕಾಡಿನಲ್ಲಿ ಯಾರಿ ಅಂಜು ಬುರುಕಿ ಯಾರಿ ಚೆಂಗುಲಾಬಿ ಈ ಟ್ರಾಫಿಕ್ ತೋಟದಲ್ಲಿ ಯಾರಿ ಅಂಜು ಬುರುಕಿ ಯಾರಿ ಚಂದಿರಮುಖಿ ಈ ಫುಟ್ಪಾತ್ ಸಂತೆಯಲ್ಲಿ In a physical change,
The substance may undergo changes in physical properties like appearance, color, state, etc. The substance does not alter in chemical character. For example... Excuse me, sir. Yes. Are you from Karnataka? Yes, sir. Please take your seat. Thank you, sir. Hi, I'm Ram. Water on heating becomes steam. Steam on cooling gives liquid water. Similarly, ice melts on heating. Liquid water is converted to ice. Steam on heating becomes liquid water. Okay, students, over for the day. Hello, excuse me. Yes? Hi, I am Anand. I am Ram. ನೀವು ಬೆಂಗಳೂರಿಂದ ಬಂದಿದ್ದೀರಾ ಹೌದು ನೀವು ನಮ್ಮ ನೇಟಿವ್ ಪ್ಲೇಸ್ ಮಂಗಳೂರು ನಮ್ಮ ಫಾದರ್ ಇಲ್ಲೇ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾರೆ 15 ಇಯರ್ಸ್ ಇಂದ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀವಿ ಅಬ್ಬಾ ಅಂತೂ ಬಾಂಬೆ ಕನ್ನಡ ಮಾತು ಕೇಳಿ ತುಂಬ ಸಂತೋಷ ಆಯಿತು ಐ ಆಮ್ ವೆರಿ ಹ್ಯಾಪಿ ಅಮ್ಮ ತುಳಸಿ ತಾಯೇ ತುಳಸಿ ನಮ್ಮ ಮನ ಮನೆ ಕಾಯಮ್ಮ ಶ್ರೀ ತುಳಸಿ ಯಾರಿ ಅಂಜು ಗುರುಕಿ ಯಾರಿ ಕನ್ನಡತಿ ಈ ಹಿಂದಿ ಲೋಕದಲ್ಲಿ ಯಾರಿ ಅಂಜು ಗುರುಕಿ ಯಾರಿ ಹಾಡುಗಾತಿ ಈ ಪಾಪ್ ಸಾಂಗ್ ಮಧ್ಯದಲ್ಲಿ ಹೃದಯದ ನನ್ನ ಛೈ ಪ್ರಕಾರ ಚಲಿಸಿದೆ ಅವಳ ಕಂಠದ ರಾಗ ಮುದ್ರಣ ಮಾಡಿದೆ ಅವಳ ಕಣ್ಣಿನ ಕ್ಯಾಮರಾ ಹಲೋ ಬ್ರದರ್ ಏನು ಹುಡುಗಿ ನೋಡಿದ ತಕ್ಷಣ ಹಾಗೆ ಸ್ಟನ್ನಾಗಿ ನಿಂತ್ಬಿಟ್ಟೆ ಹುಡುಗಿ ನೋಡಿದ್ಕಲ್ವೇ ಕನ್ನಡ ಹಾಡು ಕೇಳಿಸ್ತಲ್ಲ ಅದು ಬಾಂಬೆಲಿ ಅದಕ್ಕೆ ಆಶ್ಚರ್ಯ ಆಯ್ತು ಅವರು ಕನ್ನಡದವರೇನ ಹೆಸರು ತುಳಸಿ ಅಂತ ನಿನಗೆ ಗೊತ್ತಾಯ್ತು ಈ ಕುಡುಕರಿಗೆ ಒಂದು ಕ್ವಾರ್ಟರ್ ಕೊಟ್ರೆ ಹೇಗೆಲ್ಲ ಹೇಳ್ಬಿಡ್ತಾರೋ ಹಾಗೆ ಇಲ್ಲೊಬ್ಬ ತಿಂಡಿ ಪೋತ ಬಂದಿದ್ದಾನೆ ಅವನಿಗೆ ತಿನ್ನ ಕೊಟ್ಟೆ ಎಲ್ಲ ಒದ್ರಿಬಿಟ್ಟ ಯಾರೇ ಇದು ಹಾಯ್ ಐ ಆಮ್ ರಾಮ್ ನಿನ್ನ ಹೆಸರು ತಿರುಪತಿ ಸಿಂಗ್ ನೀ ಇರೋದಲ್ಲಿ ದಿನವರೆಗೂ ಇಲ್ಲಿ ತಿಂದ ನಮ್ಮನೆಯಲ್ಲಿ ಆದಿರೋದು ನಿಮ್ ಪಕ್ಕದ ಮನೆಯಲ್ಲಿ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಪ್ರಾಣಿಗಳಲ್ಲಿ ಯಾವ್ದಿಲ್ಲ ಪಕ್ಷಿಗಳಲ್ಲಿ ಪಾರವಾಳ ಇದೆ ಮನುಷ್ಯರ್ನಲ್ಲ ಅಂದ್ರೆ ನಾನು ನಮ್ಮಕ್ಕ ನಮ್ಮಮ್ಮ ನಮ್ಮಪ್ಪ ಸದ್ಯಕ್ಕೆ ನಮ್ಮಪ್ಪ ನಿಮ್ಮಪ್ಪನ ಜೊತೆ ಜಾಗಿಂಗ್ ಹೋಗಿದ್ದಾರೆ ಓಕೆ ಮೊದಲು ನಾನು ಓಡ್ತಾ ಇರಲಿಲ್ಲ ನನ್ನ ಹೆಂಡತಿನ ಲವ್ ಮಾಡಕ್ಕೆ ಶುರುವಾದ ಮೇಲೆ ಅವಳ ಹಿಂದೆ ಓಡ್ತಾ ಓಡ್ತಾ ಜಾಗಿಂಗ್ ಅಭ್ಯಾಸ ಆಯ್ತು ಹೌದಾ ಅಂದ್ರೆ ನಿಮ್ದು ಇಂಟರ್ ಕಾಸ್ಟ್ ಇಂಟರ್ ಸ್ಟೇಟ್ ಎಲ್ಲ ಆಯ್ತು ಅಂತ ಆಯ್ತು ಅಲ್ವಾ ಅದನ್ನ ಹೇಳೋಕೆ ಒಂದ್ ದಿನ ಆದ್ರೂ ಸಾಲಲ್ಲ ಫ್ರೀ ಆಗಿದಾಗ ಹೇಳ್ತೀನಿ ಭಾಷೆ ಗೊತ್ತಿಲ್ಲದೆ ಇರೋ ಜನ ಹೊಸದ್ರಲ್ಲೆಲ್ರಿಗೂ ಹಾಗೇನೆ ನಾನಂತೂ ಮನೆಯಿಂದ ಹೊರಗಡೆನೆ ಬರ್ತಿರ್ಲಿಲ್ಲ ಈಗಂತೂ ಎಲ್ಲ ಮಾಮೂಲು ನೀವೇನು ಯೋಚನೆ ಮಾಡ್ಬೇಡಿ ನಿಮ್ಗೇನಾದ್ರು ಸಹಾಯ ಬೇಕಂದ್ರೆ ನಾವಿದ್ದೀವಿ ಇನ್ಮೇಲಿಂದ ನಿಮ್ಮನೆ ಬೇರೆ ಇಲ್ಲ ನಮ್ಮನೆ ಬೇರೆ ಇಲ್ಲ ಏನೋ ನೀವಿದ್ದೀರಾ ಅಂತ ಧೈರ್ಯ ಬರ್ತೀನಿ ಆಯ್ತು ಹಾ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು ಮರಿಬೇಡಿ ಸರಿ
ಏನಮ್ಮ ಹಬ್ಬ ದಿನಾನು ಹಣೆ ಕುಂಕುಮ ಇಟ್ಕೊಂಡಿಲ್ಲ? ಬೇಡ. ವರ್ಷದ ಹಿಂದೆ ಅವಳು ಮದುವೆ ಆಗಿತ್ತು. ಮದುವೆಗೆ ಬಂದ ಫ್ರೆಂಡ್ಸ್ನೆಲ್ಲ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ತೀನಿ ಅಂತ ಹೋದ ಅವಳ ಯಜಮಾನ್ರು ವಾಪಸ್ ಬರುವಾಗ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. ಮನೇಲಿದ್ರೆ ಅದನ್ನೇ ಯೋಚನೆ ಮಾಡ್ತಾಳೆ ಅಂತ ಅವಳನ್ನ ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸಿದೀವಿ. ಪರವಾಗಿಲ್ಲ ಬಿಡಿ, ಎಷ್ಟೇ ಅಲೆ ಹೊಡೆದ್ರು ಹೆದರದೆ ಅಲುಗಾಡದೆ ಇರೋ ಈ ಕಲ್ಲಿನಾಗಿರ್ಬೇಕು ಅನ್ಸುತ್ತೆ. ಬಟ್ ಮನಸ್ಸಿನಲ್ಲಿ ಏನನ್ನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಮಗ್ ಸ್ಫೂರ್ತಿ ತುಂಬೋರ್ನ ಅಥವಾ ನಮಗ್ ಹತ್ರವಾಗಿರೋರ್ನ ಅಂಥವ್ರು ಯಾರನ್ನಾದ್ರೂ ಕಳ್ಕೊಂಡ್ರೆ ಬೇಸರ ಆಗೋ ಸಹಜ. ಹಾಗಂತ ಮುಂದೆ ಜೀವನದಲ್ಲಿ ಏನೂ ಇಲ್ಲ ಅನ್ಕೊಂಡ್ರೆ ಹೇಗೆ? ನಮ್ಮನ್ನು ಬಿಟ್ಟು ಹೋದವರಲ್ಲ ನಮಗಿಂತ ಒಳ್ಳೆಯವರು. ಅವ್ರು ಹೋದಾರಿನೇ ನಮಗೆ ಸ್ಫೂರ್ತಿ, ಅವ್ರ ಸಾಧನೆಯೇ ನಮಗೆ ಪಾಠ. ನಾವು ಆ ಗುರಿ ತಲುಪೋದಕ್ಕೆ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನು ಫಾಲೋ ಮಾಡೋ ಕೆರಿಯರು ನಾಳೆ ನಮ್ಮನ್ನು ನಡ್ಕೋತಾರೆ. ನಮ್ಮ ಹಾಗೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಕಟ್ಕೊಳ್ಳೋ ಸಂಬಂಧ, ಕಳ್ಕೊಳ್ಳೋ ಬಂಧ ಇವ್ಯಾವೂ ಕೇಳ್ಪಡ್ತಿದ್ದಲ್ಲ, ಬಯಸೇ ಬಂದಿದ್ದು. ನಾವು ಬರೋರನ್ನ ಸ್ವಾಗತಿಸ್ಬೇಕು, ಹೋಗೋರನ್ನ ಕಳಿಸ್ಕೊಳ್ಬೇಕು. ಯಾಕಂದ್ರೆ ಸಂಬಂಧಗಳ ಸತ್ಯ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯ್ತು ಮುಗಿಸಿರ್ತೀವಿ. ಮಿಕ್ಕ ಆಯಸ್ಸನ್ನ ನಾವು ಮಾಡಬೇಕಾದ ಕರ್ತವ್ಯ ಕಳಿಬೇಕೆ ಹೊರತು ಕತ್ಲೆ ಕೋಣೆಯಲ್ಲ. ನೀವು ಹೇಳೋದೇನೋ ಸರಿ, ಸಂಬಂಧದ ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯಸ್ಸನ್ನ ಕಳೆದಿರ್ತೀವಿ. ಆದ್ರೆ ಹುಟ್ಟಿನಿಂದ ಸೃಷ್ಟಿಗೂ ತನಗೂ ಸಂಬಂಧ ತಿಳಿದಿರೋ ಆ ಸೂರ್ಯನ್ ನೋಡಿ, ಈ ಜಗತ್ತಿನ ಸಹವಾಸ ಸಾಕಪ್ಪ ಅಂತ ಹೇಗೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಜಗತ್ತಿನ ಬೆಳಗೋ ತನ್ನ ಕರ್ತವ್ಯನ ಮುಗಿಸಿ ತಾಯಿ ಮಡಲಲ್ಲಿ ಮಲಗಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಬೆಳಿಗ್ಗೆ ಬರ್ತಾನೆ, ಜಗತ್ಗೆಲ್ಲ ಬೆಳ್ಕೊಡ್ತಾನೆ. ಆ ಜಗತ್ತಲ್ಲಿ ನೀವು ಇದ್ದೀರಾ. ಇನ್ ಮುಂದೆ ನಿಮಗೆ ನನ್ನವ್ರು ಯಾರು ಇಲ್ಲ ಅಂತ ತಿಳ್ಕೊಬೇಡಿ. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗೋಕೆ ನಾನಿದ್ದೀನಿ. ಜೀವನದಲ್ಲಿ ಹೆಣ್ಮಕ್ಳಿಗೆ ಬಳೆ ಕುಂಕುಮ ತುಂಬಾ ಮುಖ್ಯ ಅಲ್ವಾ? ಹೌದು. ದೇವರು ಯಾವಾಗ್ಲೂ ಒಳ್ಳೆಯವ್ರಿಗೆ ಅನ್ಯಾಯ ಮಾಡ್ತಾನಲ್ವಾ? ಹೌದು. ನಮ್ಮ ಪಕ್ಕದ ಮನೆ ತುಳಸಿ ಜೀವನದಲ್ಲೂ ಅನ್ಯಾಯ ಆಗೋಯ್ತು ಅಲ್ಲ? ಹೌದು. ಪಾಪ ಆ ಹುಡುಗಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಂಗೇನ್ ಅನ್ಸುತ್ತೆ? ಹೇಯ್, ನಾನು ಏನ ಕೇಳ್ತಿರೋದು? ಹೌದಾ ಅಲ್ವಾ? ಅಮ್ಮನ ಕೇಳಿ ಹೇಳ್ತೀನಿ. ನಾನು ನಿನ್ ಕೇಳಿದ್ರೆ ಅಮ್ಮನ್ ಕೇಳ್ತೀನಿ ಅಂತ ಹೇಳ್ತೀಯಾ? ಇದೆಲ್ಲ ಗೊತ್ತಾಗಲ್ಲ. ನಾ ಅಮ್ಮನ್ ಕೇಳಿದ್ರೆ ಚಿಕ್ಕ ಮಕ್ಕಳ ತರ ರೋಡಲ್ಲಿ ಗಲಾಟೆ ಏನಿಲ್ಲ ಅಮ್ಮ. ಅಮ್ಮ ನೀ ಸುಮ್ಮನೆ ಇಲ್ಲ ಕಣಮ್ಮ. ನೀನು ಅದು ಯಾಕೋ ಅಮ್ಮ ಅಣ್ಣ ಏನ್ ಹೇಳ್ತಿದ್ದ ಗೊತ್ತಾ? ಕಣ್ಣಿನ ಧೂಳಿನಿಂದ ರಕ್ಷಿಸ್ಕೊಳ್ಳಕ್ಕೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಎಷ್ಟು ಮುಖ್ಯನೋ ಕಾಲಿಗೆ ಚಪ್ಲಿನ ಅಷ್ಟೇ ಮುಖ್ಯ. ಹೌದಮ್ಮ. ಹೌದಲ್ಲ? ಏ ಕಳ್ಳಿ, ಚಪ್ಲಿ ಬೇಕಂದ್ರೆ ಅಮ್ಮನ್ ಕೇಳ್ಬೋದಲ್ವಾ? ಅದಕ್ಕೆ ಅಣ್ಣನ ಇನ್ಫ್ಲುಯೆನ್ಸ್ ಬೇಕಾ? ನಡಿ ಹೋಗೋಣ. ಕ್ಯಾ ಮಾಂಗ್ತಾ? ಸ್ಲಿಪ್ಪರ್ಸ್.
ಹಲೋ, ಎಷ್ಟಿದು? ಕ್ಯಾ, ಹೌ ಮಚ್ ಇಸ್ ದಿಸ್? 150. 150 ಅಂತೆ ಮಾ, ತುಂಬಾ ಜಾಸ್ತಿ ಆಯ್ತು. 100 ರೂಪಾಯಿ ಕೊಡ್ತಾನೆ ಕೇಳು. ಎಕ್ಸ್ಕ್ಯೂಸ್ ಮೀ, 100 ರೂಪೀಸ್ ದೇಂಗೆ? ಬಾಕಿ 50 ರೂಪಾಯಿ ಕೇಳಿ ತು ಮೇರೆ ಸಾಥ್ ಆಯ್ಗಿ ಕ್ಯಾ? ಬಿಡು ಅವ ಚುರಿಯ ಮುಂದೆ ದಾದಾಗಿರಿ ಕರ್ತಾ ಈಗ ಕ್ಷಮೆ ಕೇಳ್ತೀನಿ, ನಾನ್ ನಿಮ್ ಕಾಲಕ್ ಬೀಳ್ತೀನಿ. ಮಾರ್ಕ್ ಬಚ್ಗಿಯ ಸಾಲ ಚಲ್ ಬಾಗ್ ನಿಕಲ್ ಜಾಸ್ತಿ. Thank you.
क्या पकड़ के लाओ उनको। क्या हो रहा है ये सर? We went to the shop, sir. ನಾವು ಚಪ್ಪಲಿ ತಗೊಳಕ್ ಹೋಗಿದ್ವಿ, ಅವರೇ ನನ್ನ ಮಗಳನ್ನ ರೇಗಿಸಿದ್ರು. 150 ರೂಪಾಯಿ ಚಪ್ಪಲಿನ 100 ರೂಪಾಯಿ ಕೇಳಿದ್ಕೆ, ಬಾಕಿ 50 ರೂಪಾಯಿಗೆ ನನ್ನ ತಂಗಿನ ಬರ್ತೀಯ ಅಂತ ಕೇಳ್ತಾರೆ. ನೀವು ಕರ್ನಾಟಕದವರ? ಹೌದು ಸರ್, ನಮ್ಮ ತಂದೆ ಇಲ್ಲೇ ವಿಜಯ ಬ್ಯಾಂಕ್ ಕೆಲಸ ಮಾಡ್ತಿದ್ದಾರೆ. ನಾವು ಈ ಊರಿಗೆ ಈಗ ತರ ಹೊಸದಾಗಿ ಬಂದಿದ್ದೀವಿ. ನೋಡಿ, ನೀವು ಬಾಂಬೆಗೆ ಹೋಸುಬ್ರು, ಆದ್ರೆ ಇವರ ಗಲಾಟೆ ನಮ್ಗೆ ಹಳೆದು. ಇವರ ಜೊತೆ ಜಗಳ ಆಡಿದ್ರೆ ಏನು ಪ್ರಯೋಜನ ಇಲ್ಲ. ಯು ಶುಡ್ ಕಂಪ್ಲೇನ್ ಟು ದ ಪೊಲೀಸ್. I'm sorry, sir. It's all right. But don't repeat this. By the way, ನೀವೆಲ್ಲಿ ಇರೋದು? ವಿಲೆ ಪಾರ್ಲೆಯಲ್ಲಿ. ಬನ್ನಿ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಡ್ರಾಪ್ ಮಾಡ್ತೀನಿ. ಹೇ ದಾಮೋದರ್, ಟೇಕ್ ದಮ್ ಟು ದ ಚೌಕಿ ಅಂಡ್ ಕೀಪ್ ಇನ್ ಟಚ್ ವಿತ್ ಮೀ. ನಡೀರಿ. ಸರ್, ನೀವು ಕನ್ನಡ ಮಾತಾಡ್ತಿದ್ದೀರಾ? ನಾನು ಹುಬ್ಳಿನಲ್ಲಿ 5 ವರ್ಷ ಸರ್ವಿಸ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಉಪಕಾರ ಏನ್ ಬಂತು? ಇಟ್ಸ್ ಮೈ ಡ್ಯೂಟಿ ರಾಮ್. ಅನ್ಯಾಯನ ಎದುರಿಸಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ಹಾಗಂತ ಅಪಾಯನ ಮೈ ಮೇಲೆ ಹೇಳ್ಕೊಳ್ಳೋದು ಮೂರ್ಖತನ. ಇದೇನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಬಾಂಬೆ, ಇಲ್ಲಿ ಬಾಯಿ ಮಾತಾಡಲ್ಲ, ಬಂದೂಕ್ ಮಾತಾಡುತ್ತೆ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ಫಾರ್ಮ್ ಮೀ. ಅದೇ ನಮ್ಮನೆ. ಸರಿ ಸರ್, ಥ್ಯಾಂಕ್ ಯು. ಟೇಕ್ ಓಕೆ ಸರ್, ಬರ್ತೀವಿ. ಬರ್ತೀನಮ್ಮ. ಈಗ ಸುಮ್ನೆ ಬಾ, ಹೇಳಿದ ಮತ್ತೆ ಕೇಳಲ್ಲ. ಎಲ್ಲಂದ್ರೆ ಅಲ್ಲಿ ಗಲಾಟೆ ಶುರು ಮಾಡ್ಬಿಡ್ತೀಯ. ಈಗ ನೋಡು. ಏನು, ಏನಾಯ್ತು, ಏನಿದಾಗ ಪೊಲೀಸ್ ಕಾರ್ನಲ್ಲಿ ಬಂದ್ರಲ್ಲ? ಏನು ಇಲ್ಲ ರೀ, ನಾನು ಕೇಳಿದ್ ನಿನ್ನಲ್ಲ. ಯಾರ ಜೊತೆ ಗಲಾಟೆ ಮಾಡಿದೆ? ನಾನು ಬೇಕು ಅಂತ ಗಲಾಟೆ ಮಾಡಿಲ್ಲ. ಓಹೋ, ಹಾಗಾದ್ರೆ ಬೇಡ ಅಂತ ಮಾಡಿರ್ಬೇಕಲ್ವಾ? ಡ್ಯಾಡಿ, ಆ ಅಂಗಡಿಯವನು ಗಾಯತ್ರಿ 50 ರೂಪಾಯಿ ನೀನ್ ಬರ್ತೀಯ ಅಂತ ಕರೆದ, ಗೊತ್ತಾ? ಅಂದ್ರೆ ಏನಂತೆ, ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗತ್ತಾ? ಇದನ್ನ ನೀವು ಸಹಿಸ್ಕೋಬಹುದು, ಆದ್ರೆ ರೋಷ ಆಕ್ರೋಶ ಇರೋರು ಯಾರು ಸುಮ್ಮನೆ ಇರಲ್ಲ. ಸಹಿಸ್ಕೊಳ್ಲಿಕ್ ಆಗಲ್ಲ ಅಂತ ಬಂಡೆಗೆ ತಲೆ ಜಜ್ಕೊಳ್ಳೋದು ಮುಟ್ಟಾಳತನ. ಇವತ್ತೇನೋ ನಿನ್ ಜೊತೆಲಿದ್ದೆ, ಬಡದಾಡ್ದೆ, ಆದ್ರೆ ನಿನ್ ಮೇಲಿನ ಕೋಪಕ್ಕೆ ರೌಡಿಗಳು ನಾಳೆ ಈಕೆಗೆ ಏನಾದ್ರು ಮಾಡಿದ್ರೆ ಅದ್ರ ವಿಚಾರ ಮಾಡಿದ್ಯಾ? ಮನೆಯಲ್ಲಿರೋ ಹೆಣ್ಮಕ್ಳು, ತಂದೆ ತಾಯಿ, ನಮಗೊಬ್ಬ ಅಣ್ಣ ಇದ್ದಾನೆ, ಮಗ ಇದ್ದಾನೆ ಅಂತ ಧೈರ್ಯವಾಗಿರ್ಬೇಕೆ ಹೊರತು ಭಯದಲ್ಲಿ ಬದುಕಬಾರ್ದು. ಹೀಗೆ ಎದುರ್ಕೊಳ್ಳೋರು ಚಿಕ್ಕಂದಿನ ನನಗೆ ಯಾಕೆ ಸತ್ಯಮೇವ ಜಯತೆ ಧರ್ಮ ರಕ್ಷಿತ ರಕ್ಷಿತ ಹಾಲು ಪಾಡಲ್ ಕೊಟ್ರಿ? ಆ ಪಾಠದಲ್ಲಿ ಸತ್ಯವನ್ನ ನಂಬಿ ಸತ್ಯ ಹರಿಶ್ಚಂದ್ರ ಕಾಡಿಗೆ ಹೋದ, ಧರ್ಮವನ್ನ ನಂಬಿ ಪಾಂಡವರು ರಾಜ್ಯ ಕಳ್ಕೊಂಡ್ರು ಅನ್ನೋ ವಿಷಯ ನಿಮ್ಗೆ ತಿಳಿಲ್ವಾ? ಕೊನೆಗೂ ಜಯ ಸಿಕ್ಕಿದ್ದು ಸತ್ಯ ಧರ್ಮಕ್ಕೆ ತಾನೆ. ಅದರಿಂದ ಎಷ್ಟೇ ಕಷ್ಟ ಬಂದ್ರು ಅದನ್ನ ಬಿಡಬಾರ್ದು ಅನ್ನೋದೇ ನೀತಿ. ಆ ನೀತಿ ನಮ್ಮನ್ನು ತಲುಪುವಷ್ಟರಲ್ಲಿ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಗೊತ್ತಾ? ಆದ್ರೆ ನಾನು ಒಬ್ಬ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮನೆಯವ್ರ ಮಾನ ಹೋಗಕ್ಕೆ ನಾನು ಬಿಡಲ್ಲ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಒಂದ್ ವೇಳೆ ಇದೇ ಪರಿಸ್ಥಿತಿ ನಿಮ್ ತಂಗಿ ಬಂದಿದ್ರೆ ನೀವು ಹೇಳಿ ತರ ಸುಮ್ಮನೆ ಇರ್ತಿದ್ರ? ಪರಿಸರ ಬದಲಾದ್ರೆ ನಿನ್ ಗುಣ ಬದಲಾಗತ್ತೆ ಅಂತ ಬಂಬಾಯಿಗೆ ಬಂದೆ. ಆದ್ರೆ ನಿನ್ ಗುಣ ಬದಲಾಗಲ್ಲ, ನಮ್ ಹೆಣ ಬೀಳುತ್ತೆ ಅಂತ ಈಗ ಅನ್ಸುತ್ತೆ. ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋ ನಮ್ಮ ಸಮಾಜದೊಳಗೆ ಸಪುತ್ರಸ್ಯ ಗತಿರ್ನಾಸ್ತಿ ಅನ್ನೋ ಹಾಗೆ ಮಾತ್ರ ಮಾಡಬೇಡ ರಾಮ್. ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನಿಮ್ ತಂದೆ ಇವತ್ ಕೈ ಎತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಆವೇಶ. ನೀನ್ ಹೇಳೋದ್ರಲ್ಲೂ ತಪ್ಪಿಲ್ಲ, ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ. ಆದ್ರೆ ತಮ್ಮ ಸುಖ ಸಂತೋಷನ ತ್ಯಾಗ ಮಾಡಿದ ನಿಮ್ ತಂದೆನ ಸಂತೋಷವಾಗಿಡ್ಬೇಕಾಗಿರೋದು ನಿನ್ ಕರ್ತವ್ಯ. ಅದು ನಿನ್ ಕೈಲಾಗ್ಲಿಲ್ಲ ಅಂದ್ರೆ ನಮ್ ಪಾಡಿ ನಮ್ಮನ್ ಬಿಡು. ನಾನು ಹೊಡೆದದ್ದು ನಿನ್ನ ತಪ್ಪ ಕಾಣಬಹುದು,
ಅದರ ಉದ್ದೇಶ ಮಾತ್ರ ಒಳ್ಳೇದೆ. ನನಗೆ ಗೊತ್ತು ನೀನು ಹೋರಾಡಿದ್ದು ನಿನ್ನ ತಂಗಿಗೋಸ್ಕರ ಅಂತ. ಆದರೆ ಹೋರಾಟನೇ ಪ್ರತಿಯೊಂದಕ್ಕೂ ಪರಿಹಾರ ಅಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿನೂ ಹೋರಾಡಿದರು, ನೇತಾಜಿನೂ ಹೋರಾಡಿದರು, ಆದರೂ ಕೊನೆಗೂ ಗೆದ್ದದ್ದು ಮಹಾತ್ಮ ಗಾಂಧಿ ತಾನೆ. ತಂದೆ ಮಾತು ಕೇಳ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನಗೆ ರಾಮ್ ಅಂತ ಹೆಸರಿಟ್ಟೆ. ಆದರೆ ಅದರಲ್ಲಿ ನಿನ್ನ ಕಾಡಿಗೆ ಕಳಿಸೋ ಉದ್ದೇಶ ಇದ್ದಿದ್ದಿಲ್ಲ. ಯಾಕಂದರೆ ನನಗೆ ಲಕ್ಷ್ಮಣ, ಭರತ, ಶತ್ರುಘ್ನ ಯಾರೂ ಇಲ್ಲ, ಇರೋದು ನೀ ಒಬ್ಬನೇ. ನಾ ಇದನ್ನೆಲ್ಲ ನಿನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾ ಹೇಳಿದ್ದೆಲ್ಲ ಕರೆಕ್ಟ್ ಅಂತ ನಿಂಗೆ ತಿಳಿಯೋ ಹೊತ್ತಿಗೆ ನೀ ಮಾಡೋದೆಲ್ಲ ತಪ್ಪು ಅಂತ ತಿಳಿಸೋ ಒಬ್ಬ ಮಗ ನಿನಗೂ ಹುಟ್ಟಿರ್ತಾನೆ. ನಾನು ಇದನ್ನೆಲ್ಲ ನಿನಗೆ ತಂದೆಯಾಗಿ ಹೇಳ್ತಾ ಇಲ್ಲ, ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ. ಗುಡ್ ನೈಟ್. ಐ ಆಮ್ ಸಾರಿ ಡ್ಯಾಡಿ. ಗುಡ್ ನೈಟ್. ಗುಡ್ ನೈಟ್. ಮೈ ಡಿಯರ್ ಆಫೀಸರ್ಸ್, ಅಕಾರ್ಡಿಂಗ್ ಟು ಅವರ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ದಾವೂದ್ ಕೆ ಆದ್ಮೀ ಖತರ್ನಾಕ್ ಹಥಿಯಾರೋ ಕೆ ಸಾಥ್ ಮುಂಬೈ ಮೇ ಘುಸನೇ ಕಿ ಕೋಶಿಶ್ ಕರ್ ರಹೇ ಹೈನ್. ಅಗರ್ ಐಸಾ ಹುವಾ ತೋ ಮುಂಬೈ ಮೇ ಕುಚ್ ಭಿ ಹೋ ಸಕ್ತಾ ಹೈ. ಇಟ್ ಮೇ ಬಿ ಬ್ಲಾಸ್ಟಿಂಗ್ಸ್, ಕಿಲಿಂಗ್ಸ್ ಆರ್ ಸಮಥಿಂಗ್ ಈವನ್ ಮೋರ್ ಡೇಂಜರಸ್. ಅಗರ್ ಆಪ್ಕೋ ಕಿಸಿ ವ್ಯಕ್ತಿ ಪರ್ ಜರಾ ಸಾ ಭಿ ಶಕ್ ಹೋ ತೋ ಫೌರನ್ ಉಸ್ಕಿ ತಲಾಶಿ ಲೋ. ಹೂ ಎವರ್ ಇಟ್ ಮೇ ಬಿ, ಇಫ್ ಹೀ ಡಜಂಟ್ ಕೋಆಪರೇಟ್ ವಿತ್ ಯು, ಅರೆಸ್ಟ್ ಹಿಮ್. ಮಹಾವೀರ್ ಅಂಡ್ ಇಸ್ ಮೆನ್, ಡೊಮೆಸ್ಟಿಕ್ ಏರ್ಪೋರ್ಟ್, ಪ್ರಕಾಶ್ ಖನ್ನಾ ಇಂಟರ್ನ್ಯಾಷನಲ್ ಟರ್ಮಿನಲ್, ರಾಜೇಂದ್ರ ಗುಪ್ತಾ ಹಿಸ್ ಮ್ಯಾನ್ ರೈಲ್ವೆ ಸ್ಟೇಷನ್ಸ್, ಅಜಿತ್ ಪವಾರ್ ದಾದರ್ ಬಸ್ ಡಿಪೋ, ಅನಿಲ್ ಅಗ್ನಿಹೋತ್ರಿ ಕುರ್ಲಾ, ಮಹೇಶ್ ಶಕ್ಕರ್ ಪ್ರಕಾಶ್ ಭಾರದ್ವಾಜ್ ಚೆಕ್ ಪೋಸ್ಟ್, ಲಾಸ್ ವಿನಯ್ ಗೋಖಲೆ ಹಾರ್ಬರ್ಸ್. ಜಬ್ ತಕ್ ಮುಂಬೈ ಚೈನ್ ಸೆ ನಹೀ ಸೋಯೆಗಾ, ಹಮ್ ಭಿ ನಹೀ ಸೋಯೆಂಗೆ. ಯೆಸ್ ಸರ್. ಗುಡ್ ಲಕ್. ಡಾಕ್ಟರ್, ವೋ ಶೂಟ್ ಔಟ್ ವಾಲಾ ಪೇಷಂಟ್ ಕ್ಯಾ ಸರ್? ಐ ಆಮ್ ಸಾರಿ ಸರ್, ವೋ ಆದ್ಮಿ. ದೇಖೋ ಯೇ ಸೆಂಟಿಮೆಂಟಾಲಿಟಿ ಛೋಡೋ, ವೋ ಮೇರೆ ಮಾಮಾ ಕಾ ಲಡ್ಕಾ ನಹೀ ಹೈ, ಮೈ ಸಿರ್ಫ್ ಯೇ ಪೂಛ್ ರಹಾ ಹೂಂ ಕಿ ವೋ ಜಿಂದಾ ಮಿಲೇಗಾ ಯಾ ಮುರ್ದಾ. ಸರ್, ಮೈ ದೇಖ್ ಸಕ್ತಾ ಹೂಂ ಉಸೆ? ಓಕೆ ಸರ್. ದೇಖಾ ಆಫೀಸರ್, ಮೇರಾ ಕುಚ್ ನಹೀ ಬಿಗಾಡ್ ಸಕಾ ತೂ, ಕುಚ್ ನಹೀ ಬತಾಊಂಗಾ. ದಾವೂದ್ ಕಾ ಆದ್ಮಿ ಹೂಂ, ಮರ್ನೆ ಕೆ ಲಿಯೇ ಭಿ ತಯಾರ್ ಹೂಂ. ಮೈ ಮಾರ್ನೆ ಕೆ ಲಿಯೇ ತಯಾರ್ ಹೂಂ. ಸರ್, ಯೇ ಕ್ಯಾ ಕಿಯಾ ಆಪ್ನೆ? ಕುತ್ತೆ ಕಿ ಮೌತ್ ಕಾ ಇಂತಜಾರ್ ಕರ್ನೆ ಕೆ ಲಿಯೇ ವಕ್ತ್ ನಹೀ ಹೈ ಮೇರೆ ಪಾಸ್. ಮ್ಯುನಿಸಿಪಾಲಿಟಿ ವಾಲೋಂ ಕೋ ಫೋನ್ ಕರ್ ದೋ, ಕಚರೆ ಕೆ ಸಾಥ್ ಇಸ್ಕಿ ಲಾಶ್ ಕೋ ಭಿ ಉಠಾ ಕರ್ ಲೇ ಜಾಯೆ. ಚಲೋ. ಕಮಿಷನರ್ ಸಾಹಬ್, ಆಪ್ನೆ ಇತ್ನಿ ಬಡಿ ರಕಮ್ ಕೆ ಹಥಿಯಾರ್ ಗಿರಫ್ತಾರ್ ಕಿಯೆ, ಅಂಡ್ ಯು ಹ್ಯಾವ್ ಪ್ರೂವ್ಡ್ ಮಹಾರಾಷ್ಟ್ರ ಪೊಲೀಸ್ ಇಸ್ ಗ್ರೇಟ್. ಯೆ ಬಡಿ ಖುಷಿ ಕಿ ಬಾತ್ ಹೈ. ಯೆ ಖುಷಿ ಕಿ ನಹೀ, ಅಫ್ಸೋಸ್ ಕಿ ಬಾತ್ ಹೈ. ಯೆ ರಾಮ್ ಜನ್ಮಭೂಮಿ ಹೈ. ಅಗರ್ ಹಮ್ ಯಹಾನ್ ಶಾಂತಿ ಚಾಹತೆ ಹೈನ್ ತೊ ದಾವೂದ್ ಜೈಸೆ ರಾವಣ್ ಕೋ ಖತ್ಮ್ ಕರ್ನಾ ಹೋಗಾ. ಕ್ಯಾ ಆಪ್ಕೋ ಯಕೀನ್ ಹೈ ಕಿ ಇನ್ ಸಬ್ ಕೆ ಪೀಚೆ ದಾವೂದ್ ಕಾ ಹಾಥ್ ಹೈ? ಹಾಂ, ದಾವೂದ್ ಔರ್ ಉಸ್ಕೆ ಸಾಥ್ ಸಾಥ್ ISI ಕೆ ಲೋಗ್ ಭಿ ಶಾಮಿಲ್ ಹೈನ್. ವೋ ಹಿಂದೂಸ್ತಾನ್ ಕೆ ಟುಕಡೆ ಕರ್ನಾ ಚಾಹತೆ ಹೈನ್, ಲೇಕಿನ್ ಮೈ ಔರ್ ಮೇರಾ ಡಿಪಾರ್ಟ್ಮೆಂಟ್ ಉನ್ಕೆ ಯೇ ಮನ್ಸೂಬೆ ಕಭಿ ಕಾಮಯಾಬ್ ನಹೀ ಹೋನೆ ದೇಗಾ. ಆಪ್ಕಿ ಬಾತೋ ಸೆ ಯೇ ಸಾಬಿತ್ ಹೋತಾ ಹೈ ಕಿ ಆಪ್ ದಾವೂದ್ ಕೋ ಪಕಡ್ ಕರ್ ಅಪ್ನಾ ನಾಮ್ ಇತಿಹಾಸ್ ಮೇ ದಾಖಿಲ್ ಕರ್ನಾ ಚಾಹತೆ ಹೈನ್. ಇತಿಹಾಸ್ ಮೇ ನಹೀ, ಮೈ ಜನತಾ ಕೆ ದಿಲ್ ಮೇ ದಾಖಿಲ್ ಹೋನಾ ಚಾಹತಾ ಹೂಂ, ಕ್ಯೂಂಕಿ ಇತಿಹಾಸ್ ಮೇ ತೋ ಗಾಂಧಿ ಭಿ ಹೈನ್ ಔರ್ ಗೋಡ್ಸೆ ಭಿ ಹೈನ್, ಲೇಕಿನ್ ದಿಲ್ ಮೇ ಸಿರ್ಫ್ ಮಹಾತ್ಮ ಗಾಂಧಿ ಹೈನ್. ಔರ್ ಆಪ್ಕಿ ತಮನ್ನಾ? ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಯೇ ಸಿರ್ಫ್ ಹಿಂದೂಸ್ತಾನಿ ನಹೀ, ದ ಹೋಲ್ ವರ್ಲ್ಡ್ ಶುಡ್ ಸೇ ದಿಸ್.
दाऊद भाई, यशवंत सिन्हा ने अपुन का सारा माल पकड़ लिया और हमारे आदमी लोगों को भी मारा है। आज सारे पुलिस डिपार्टमेंट में वो हीरो बन चुका है और अखबार में फोटो भी छपेला है। दाऊद, दाऊद क्यों बच्चे, दूध दूध पी लिया? दूध तो मैं तब पीऊंगा जब तेरी लाश गिराऊंगा। गिराने वाला तो ऊपर है भगवान, तू तो शैतान है। तुझे मारने के लिए मैं शैतान से भगवान भी बन सकता हूँ यशवंत सिन्हा। ऐ चिल्लाओ मत, चिल्लाने से कुछ नहीं होगा। देखो जब तक मैं जिंदा हूं तुम मेरा और मेरे हिंदुस्तान का कुछ नहीं बिगाड़ सकते। जब मौत करीब आती है तो लोग ऐसी ही बातें करते हैं महात्मा की तरह। मरने के लिए ना मैं महात्मा गांधी हूं और ना तू गोडसे, और ये जमाना भी 1947 का नहीं AK-47 का है। तेरे दिए तोहफे से ही तेरा कफन बॉक्स बनाऊंगा मैं। तू बनाने वाला है जबकि मैं बना चुका हूं, सिर्फ तेरी लाश डालने की देर है। तुझे याद है मैंने तुझे कहा था कि पहले श्राद्ध और फिर उसके बाद अंतिम संस्कार करने की मेरी आदत है। तेरा श्राद्ध पूरा हो चुका है, सिर्फ अंतिम संस्कार की देर है। योर डेज आर नंबर्ड मिस्टर यशवंत सिन्हा, जस्ट काउंट योर डेज, काउंट योर डेज। अंकल थैंक यू। थैंक यू ಒಂದ್ಕಡೆ ಸಕ್ಕರೆ ಗುಡ್ಡೆ ಇರುತ್ತೆ, ಅಲ್ಲಿಗೆ ಲೈನ್ ಆಗಿ ಬಂದು ಒಂದೊಂದ್ ಇರುವೆ ಸಕ್ಕರೆ ತಗೊಂಡೋಗತ್ತೆ. ಆದ್ರೆ ಒಂದಿರುವೆ ಮಾತ್ರ ಅದನ್ನ ನೋಡಿ ಹಾಗೆ ಹೋಗುತ್ತೆ. ಯಾಕೆ ಗೊತ್ತಿಲ್ಲಪ್ಪ. ನೀವು ಗೊತ್ತಿಲ್ಲ, ನೀನ ಹೇಳಪ್ಪ. ಯಾಕಂದ್ರೆ ಅದಕ್ಕೆ ನಮ್ ಡ್ಯಾಡಿ ತರ ಶುಗರ್ ಕಂಪ್ಲೀಂಟ್. ಈಗ ನಾವೊಂದು ಪ್ರಶ್ನೆ ಕೇಳ್ತೇನೆ, ನಾವು ಸಂತೋಷವಾಗಿರ್ಬೇಕಾದ್ರೆ ನಮಗ್ ಮುಖ್ಯವಾಗಿ ಬೇಕಾದ್ದು ಏನು? ಇನ್ನೇನು ಊಟ. ನಿನಗೆ ಊಟ ಮಾಡ್ತಾ ಇದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಹಾ ಆರೋಗ್ಯ. ಪ್ರಯೋಜನ ಏನು ಆಯುಸ ಇಲ್ದೇ ಇದ್ರೆ? ಸರಿ, ಆಯುಷ್ ಮುಖ್ಯ. ಆಂಟಿ ಬರೀ ಆಯುಸಿದ್ರೆ ಏನ್ ಲಾಭ? ಲೈಫ್ ಲೀಡ್ ಮಾಡಕ್ ಹಣನೇ ಇಲ್ದಿದ್ರೆ? ಓಕೆ, ಹಣ ಮುಖ್ಯ. ಮಮ್ಮಿ ಬರೀ ಹಣ ಇದ್ರೆ ಏನ್ ಪ್ರಯೋಜನ? ಅದನ್ನ ಯಾವಾಗ ಹೆಂಗೆ ಖರ್ಚು ಮಾಡ್ಬೇಕನ್ನೋ ಬುದ್ಧಿನೇ ಇಲ್ದಿದ್ರೆ? ಹಾಗಾದ್ರೆ ವಿದ್ಯೆ ಎಜುಕೇಶನ್. ಅಂಕಲ್ ವಿದ್ಯೆ ಇರೋ ಎಷ್ಟೋ ಜನ ಕೊಲೆಗಾರರಾಗಿದ್ದಾರೆ, ಕಳ್ಳರಾಗಿದ್ದಾರೆ. ಮತ್ತೆ ಪ್ರೀತಿನ? ಹಾಗಿದ್ರೆ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಯಾಕೆ? ಅತಿ ಬುದ್ಧಿವಂತಿಕೆ ಮಾಡಬೇಡ, ಗೊತ್ತಿದ್ರೆ ಹೇಳು ಅಷ್ಟೇ. ಓಕೆ ಓಕೆ, ರಿಲ್ಯಾಕ್ಸ್ ರೆಡಿ. ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ಬದುಕಿದಾಗ ಸಿಕ್ಕಲ್ಲ, ಸತ್ಮೇಲೆ ಸಿಗೋದು. ಸತ್ತಾಗ ಸಿಗೋದು ನೆಮ್ಮದಿ ಅಲ್ಲ ಬಿಡುಗಡೆ. ನಾವು ಹುಟ್ಟು ಬಂದಿದ್ದು ಸಾಧಿಸಕ್ಕೆ ಹೊರತು ಬಿಡುಗಡೆ ಹೊಂದಕ್ಕಲ್ಲ. ನಮಗೆ ಅಂತ ಒಂದು ಗುರಿ ಇರುತ್ತೆ, ಅದನ್ನ ಸಾಧಿಸ್ಬೇಕು. ಅದಕ್ಕೋಸ್ಕರನಾದರೂ ನಾವು ಬದುಕಬೇಕು. ವಿಷಯ ಗೊತ್ತಾ, ಮನುಷ್ಯ ಸತ್ರೆ ದೀಪ ಹಚ್ಚುತ್ತಾರೆ, ಹುಟ್ಟಿದ ದಿನ ದೀಪ ಆರಿಸ್ತಾರೆ. ಆದ್ರೆ ನನ್ನ ಜೀವನದಲ್ಲಿ ಹುಟ್ಟಿದ್ದೇನೆ ದೀಪ ಯಾವತ್ತೂ ಆರು ಹೋಯ್ತು. ಜೀವನ ಅಂದ್ಮೇಲೆ ಬಿರುಗಾಳಿ ಬೀಸುತ್ತೆ, ಅದರಿಂದ ದೀಪ ಆರೋಗ್ಬೋದು. ಹಾಗಂತ ಮಿಕ್ಕ ಜೀವನ ಕತ್ತಲು ಕಳೆಯೋದು ಬುದ್ಧಿವಂತಿಕೆ ಅಲ್ಲ. ಮತ್ತೆ ದೀಪನ ಹೊತ್ತಿಸಿ ಬಾಳನ್ನ ಬೆಳೆಸ್ಕೋಬೇಕು. ದೀಪ ಹೊತ್ತಿಸೋರಲ್ಲಿ ಭಕ್ತರು ಇರ್ತಾರೆ, ಪೂಜಾರಿಗಳು ಇರ್ತಾರೆ. ಅವ್ರನ್ನೆಲ್ಲ ಕೈ ಹಿಡಿಯೋದು ಬುದ್ಧಿವಂತಿಕೆನಾ? ನಾ ಹೇಳಿದ್ದು ಪೂಜಾರಿನೂ ಅಲ್ಲ ಭಕ್ತರೂ ಅಲ್ಲ, ದೀಪ ಉರಿಯೋದಕ್ಕೆ ಕೊನೆವರೆಗೂ ಸಹಾಯ ಮಾಡೋ ಎಣ್ಣೆ ಅನ್ನೋ ಸಂಗಾತಿನ. ನನ್ನ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಅನುಕಂಪನಾ?
ಅಥವಾ ಅಭಿಮಾನನ? ಎರಡು ಅಲ್ಲ, ಅನುರಾಗ. ಇದೇ ಮಾತನ್ನ ಒಂದು ಹುಡುಗಿಗೆ ಹೇಳಿದ್ರೆ ಅವಳು ಸಂತೋಷವಾಗಿ ಒಪ್ಕೋತಿದ್ಲು, ಆದ್ರೆ ನಾನೊಂದು ಹೆಂಗಸು. ನಾ ಹೇಳಿದ್ದು ಹೆಂಗಸ್ಗೂ ಅಲ್ಲ, ಹುಡುಗಿಗೂ ಅಲ್ಲ. ನಾ ಇಷ್ಟಪಟ್ಟಿರೋದು ಯಾಕೆ? ಎನಿವೇ, ಹ್ಯಾಪಿ ಬರ್ತ್ಡೇ ಟು ಯು. ತಗೊಳ್ಳಿ, ಎ ಸ್ಮಾಲ್ ಗಿಫ್ಟ್ ಫ್ರಮ್ ಮೀ. ಕಡಲ ಕಡಲ ಕಂಕಡಲ ಮುಗಿಲ ಮುಗಿಲ ಮರ ಮುಗಿಲ ಕಡಲಲ್ಲ ಮುಗಿಲಲ್ಲ ನೀ ನನ್ನ ತೇಲಿಸು. ಕಡಲಲ್ಲ ಮುಗಿಲಲ್ಲ ನೀ ನನ್ನ ಬದುಕಿಸು. ನುಡಿ ಮುತ್ತು ದುರಿಸಬೇಡ, ಪ್ರೇಮ ಪತ್ರ ರವಾನಿಸಬೇಡ. ನಿನ್ನ ಮುತ್ತಿನ ನಗುವೆ ಸಾಕು, ಆ ನಗುವನ್ನು ಒಪ್ಪಿಗೆ ಹಾಕು. ಅರೆ ಸಾಕು ಅರೆ ಸಾಕು, ಆ ನಗು ವಾಪಿಸಾಕು. ಕಡಲ ಕಡಲ ಕಣ್ಕಡಲ ಮುಗಿಲ ಮುಗಿಲ ಮನ ಮುಗಿಲ ಕಡಲಲ್ಲ ಮುಗಿಲಲ್ಲ ನೀ ನನ್ನ ತಿಳಿಸು. ಕಡಲಲ್ಲ ಮುಗಿಲಲ್ಲ ನೀ ನನ್ನ ಬದುಕಿಸು. ನುಡಿ ಮುತ್ತು ದುರಿಸಬೇಡ, ನಿಮ್ಮ ಪತ್ರ ರವಾನಿಸಬೇಡ. ನಿನ್ನ ಮುತ್ತಿನ ನಗುವೆ ಸಾಕು, ಆ ನಗುವಲ್ಲಿ ಒಪ್ಪಿಗೆ ಹಾಕು. ಅರೆ ಸಾಕು ಅರೆ ಸಾಕು, ಆ ನಗು ವಾಪಿಸಾಕು. ಈ ಪಾರ್ವಣ ಪ್ರೀತಿ ಸಂಕೇತ. ಐ ಹೋಪ್ ಯು ವಾಂಟ್ ಡಿಸಪಾಯಿಂಟ್ ಮೀ. ಎಷ್ಟು ದಿನ ಆಗುತ್ತೆ ಬರಕ್ಕೆ? ಇನ್ನೊಂದು 8 ದಿನ ಆಗುತ್ತೆ. ನಾ ಹೇಳಿದೆ ಅವರಿಗೆ, ನಾ ಹೋಗಲ್ಲ, ಬ್ಯಾಂಕ್ನಲ್ಲಿ ಸಾಕಷ್ಟು ಕೆಲಸ ಇದೆ ಅಂತ. ಆದರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಹೋಗಲೇಬೇಕು ಅಂತಾರೆ. ಆಫೀಸರ್ ಗ್ರೇಡ್ನವರೆಲ್ಲ ಬರ್ತಾರಂತೆ. ನಡಿ, ಲಗೇಜ್ಲ ಕಾರ್ ಲೇಟ್ ಆಯ್ತು. ಇಲ್ಲಿ ನೋಡು, ನಾನು ಬ್ಯಾಂಕಿನ ಕೆಲಸದ ಮೇಲೆ ಒಂದು ವಾರದ ಮಟ್ಟಿಗೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಂ, ನಾನು ಊರಲಿಲ್ಲ ಅಂತ ಮೂಗದಾರ ಬಿಚ್ಚಿಟ್ಟು ಕೋಣಂತಾರ. ನೀನು ಊರೆಲ್ಲ ಸುತ್ತಾಡಬೇಡ. ನಾನು ತಿರುಗಿ ಬರೋವರೆಗೂ ಮನೇಲಿ ನೀನೇ ಯಜಮಾನ, ಸ್ವಲ್ಪ ಜವಾಬ್ದಾರಿಂದರು ಆಯ್ತಾ? ಏ, ನೀನೇನ್ ನಗ್ತಾ ಇದೀಯಾ? ನಾ ಹೇಳಿದ್ದು ಅವನಿಗಷ್ಟಲ್ಲ, ನಿನಗೂ ಗೊತ್ತಾಯ್ತಾ? ಹಾಯ್ ರಾಮ್, ಏನು ಬರೀತಿದ್ಯಾ? ಗುಡ್. ಬೈ ದಿ ವೇ, ಮೀಟ್ ಅರುಣ್. ಹಲೋ. ಹಲೋ. ಆಮೇಲೆ ಇಮ್ರಾನ್. ಹಲೋ. ಹಾಯ್. ಇವರು ನಮ್ಮವರೇನಪ್ಪ? ಬೆಂಗಳೂರವರು. ಕೂತ್ಕೊಳ್ಳಿ. ಏ ರಾಮ್, ನಿನ್ನಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಿತ್ತಲ್ಲ. ಏನ್ ಹೇಳ? ಅದು ಇಮ್ರಾನ್ ಮತ್ತೆ ಅರುಣ್ ಹೊಸದಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದಾರೆ. ಹಾಸ್ಟೆಲ್ಗೆ ಸೇರ್ಕೋಬೇಕು, ಬಟ್ ಒಂದು ವಾರದವರೆಗೂ ಅಕಾಮಡೇಷನ್ ಇಲ್ವಂತೆ. ಅದಕ್ಕೆ ಅದಕ್ಕೆ ಏ, ನಿಮ್ಮನೆ ಮಾಡಿ ಮೇಲೆ ಒಂದು ರೂಮ್ ಇದೆ ಅಲ್ವಾ? ಹೌದು. ಒಂದು ವಾರದವರೆಗೂ ಇವ್ರಿಗೆ ಅದನ್ನು ಬಿಟ್ಕೊಟ್ಬಿಟ್ರೆ? ಅಯ್ಯೋ, ನಮ್ಮ ತಂದೆ ಬೇರೆ ಊರಿನಲ್ಲಿಲ್ಲ, ನಿನಗೆ ಗೊತ್ತಲ್ವೇನೋ. ಅವ್ರಿಲ್ಲದೆ ನಾ ಯಾವ ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ. ನಿಮ್ಮ ತಾಯಿನ ಒಂದು ಮಾತು ಕೇಳ್ಬೋದಲ್ಲೋ? ಓದಬೇಕು ಅನ್ನೋ ಆಸೆಯಿಂದ ಅಷ್ಟು ದೂರದಿಂದ ಬಂದಿದ್ದೀವಿ, ದಯವಿಟ್ಟು ಇಲ್ಲ ಅನ್ಬಿಡಿ. ನೀವು ಆಗಲ್ಲ ಅಂದರೆ ನಮಗೆ ಫುಟ್ಪಾತ್ ಗತಿ. ಓಕೆ, ಆದರೆ ನಾ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನೀನೇನೋ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಈಸಿಯಾಗಿ ಹೇಳ್ಬಿಟ್ಟೆ, ಆದರೆ ನಿಮ್ಮ ತಂದೆ ಬೇರೆ ಊರಲ್ಲಿಲ್ವಲ್ಲ? ಒಂದೇ ಒಂದು ವಾರ ಅಷ್ಟೇ ಅಮ್ಮ, ನಮ್ಮೂರು ಅಂತ ಇಲ್ಲಿ ಯಾರೂ ಇಲ್ಲ. ಓದಬೇಕು ಅನ್ನೋ ಆಸೆಯಿಂದ ಬಂದ್ಬಿಟ್ರಿ. ನೀವೀಗಿಲ್ಲ ಅಂದರೆ ಬೇರೆ ದಾರಿ ಇಲ್ಲಮ್ಮ. ಹೌದು ಆಂಟಿ, ನಾವಿಲ್ಲಿ ನಮ್ಮ ತಂದೆ ತಾಯಿ ಜೊತೆಲಿ ಇದ್ಕೊಂಡೆ ಎಷ್ಟೊಂದು ಕಷ್ಟಪಡ್ತಾ ಇದ್ವಿ, ಅಂಥದ್ರಲ್ಲಿ ಇವ್ರಿಗೆ ಇಲ್ಲಿ ಯಾರೂ ಇಲ್ಲ. ನಮ್ಮಲ್ಲೇ ಇಟ್ಕೊಳ್ಳೋಣ ಅಂತಿದ್ದೆ, ಆದರೆ ನಮ್ಮ ಮನೆ ತುಂಬ ಚಿಕ್ಕದು, ಅದಕ್ಕೆ ರಾಮ್ಗೆ ಹೇಳಿದೆ. ನೀನು ಹೇಳೋದೇನೋ ಸರಿ, ಆದರೆ ಇವ್ರ ತಂದೆ ಬಗ್ಗೆ ನಿನಗೆ ಗೊತ್ತಲ್ಲ, ಬಂದು ಕೇಳಿದ್ರೆ ಏನು ಹೇಳೋದು? ಇವ್ರ ಪ್ರಾಬ್ಲಮ್ ಬಗ್ಗೆ ಹೇಳಿದ್ರೆ ಅಪ್ಪ ಅರ್ಥ ಮಾಡ್ಕೋತಾರಮ್ಮ. ಅವ್ರನ್ನ ಅಷ್ಟು ಸುಲಭವಾಗಿ ಒಪ್ಸಕ್ ಆಗೋದಿಲ್ವೋ? ಹಾಗಲ್ಲಮ್ಮ. ಹೋಗ್ಲಿ ಬಿಡಿ ರಾಮ್, ನಮ್ಮಿಂದ ನಿಮ್ಗೆ ಆಗ್ತಂದ್ರೆ ನಮ್ಮ ಬ್ಯಾಡ್ ಲಕ್ ಅಷ್ಟೇ, ಬೇರೆ ಎಲ್ಲಾದರೂ ಟ್ರೈ ಮಾಡ್ತೀವಿ. ಬರ್ತೀವಮ್ಮ. ಇಮ್ರಾನ್ ಬಾ. ತಾಳ್ರಪ್ಪ, ಮುಂದುವರಿಬೇಕು ಅನ್ನೋ ಆಸೆ, ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋ ಸ್ವಾಭಿಮಾನ ಇರೋರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಮ್ಮವರಾಗಿ ಏನ್ ಪ್ರಯೋಜನ? ಒಂದು ವಾರ ತಾನೆ ಇಲ್ಲೇ ಇರಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಬಂದೆ. ಇವತ್ತು ಫಸ್ಟ್ ಪೀರಿಯಡ್ ತುಂಬಾ ಇಂಟ್ರೆಸ್ಟಿಂಗ್ ಕಣೋ. ರಿಯಲಿ? ರೆಡಿ ರೆಡಿ ಅಮ್ಮ. ಬಂದೆ ಅಮ್ಮ.
ಬರ್ತೇವೆ. ಸರಿಯಪ್ಪ, ಆಶೀರ್ವಾದ ಮಾಡಿ. ಇಲ್ಲಿ ಇಲ್ಲಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಸಾಲದು. ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು, ಗೊತ್ತಾಯ್ತಾ? ಹಲೋ. ಹಲೋ ಅಂಕಲ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರಿವರು? ಇವ್ರ ನಮ್ಮ ಫ್ರೆಂಡ್ಸ್ ಸರ್, ಅರುಣ್ ಇಮ್ರಾನ್. ನಮ್ಮನೇಲೆ ಇದ್ದಾರೆ. ಹಲೋ ಸರ್. ಓಕೆ ಬಾಯ್ಸ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಓಕೆ ಅಂಕಲ್. ಚಲೋ. ಇಮ್ರಾನ್ ಇದ್ದಳು. सब कुछ ठीक है ना? ठीक है सब. दो दिन में काम हो जाना चाहिए, बॉस का ऑर्डर है. ओके सर. गुड लक. थैंक यू सर. अरुण, इमरान. हाय. नहीं रेडी आगिलवा? कॉलेज टाइम आगिल. नहीं हूँ हेगू फर्स्ट पीरियड इवल ಅಲ್ಲಿವರೆಗೂ ನೋಟ್ಸ್ ಬರ್ಕೋತೀವಿ. ಓಕೆ, ಬಾಯ್. ಬಾಯ್, ಸಿ ಇನ್ ಕಾಲೇಜ್. ಓಕೆ. ಅರುಣ್, ಏನಮ್ಮ? ವಾಶ್ ಬೇಸಿನ ಬಚ್ಚಲ್ ಮನೆ ಕಟ್ಕೊಂಡಿದೆ, ಸ್ವಲ್ಪ ನೋಡ್ತೀಯಪ್ಪ? ಮೇಲ್ಗಡೆ ಬಾತ್ರೂಮ್ ಅಲ್ಲೂ ಬ್ಲಾಕ್ ಆಗ್ಬಿಟ್ಟಿದೆ ಅಮ್ಮ. ಹೌದಾ? ಒಂದ್ ನಿಮಿಷ, ಪ್ಲಂಬರಿಗೆ ಫೋನ್ ಮಾಡ್ತೀನಿ. ಬಾಹರ್ ಮ್ಯಾನ್ಹೋಲ್ ದೇಖ್ನಾ ಪಡೆಯ. ಚಲೋ. क्या कर रहे हैं आप लोग? सैनिटरी लाइन ब्लॉक हो गया है, जल्दी करके जाओ. ಹತ್ತೇ ನಿಮಿಷ ಇರೋದು. ಕಮ್ ಆನ್, ಹರಿ ಅಪ್. ಏನು ಇಮ್ರಾನ್? ರಾಮ್, ಕುಂಕುಮ ಇಡಬೇಕಾದ್ದು ಕನ್ನಡಿಗಲ್ಲ, ಅಂದವಾಗಿರೋ ನಿಮ್ಮ ಮುಖಕ್ಕೆ. ಸೃಷ್ಟಿ ಹುಟ್ಟಿದಾಗಿದ್ದಾನೆ ಕೊಟ್ಟ ಹುಡುಗರೇ, ಅದನ್ನೇ ನಾನು ನಿಮ್ಗೆ ಕೊಟ್ಟಿದ್ದು. ಈಗ ನಾನು ಕುಂಕುಮ ಇಟ್ಕೊಂಡು ಮತ್ತೆ ಕನ್ಸು ಕಾಣ್ತಿರೋ ಹೆಣ್ಣಾಗೂ ಅಂತಿದ್ದೀರೋ, ಅಥವಾ
ಮುತ್ತೈದಿಂದ ನಾನು ಕಳ್ಕೊಂಡು ಮುಕ್ತಾಯದ ಹಂತದಲ್ಲಿರೋ ಒಂದ್ ಹೆಣ್ಣಿನ ಬಾಳಿಗೆ ಮುನ್ನುಡಿ ಬರೀತಿದ್ದೀರಾ? ನನ್ನ ಅಭಿಪ್ರಾಯಕ್ಕಿಂತ ನಿಮ್ಮ ಆದರ್ಶನ ಪ್ರಶ್ನೆ ಮಾಡೋ ಈ ಸಮಾಜ, ಹಿರಿಯರ ಆಶೀರ್ವಾದ. ಮೊದಲು ನಿಮ್ಮ ಒಪ್ಪಿಗೆ ತಿಳಿಸಿ. ರಾಮ್ ನಮ್ ಕಡೆ ನೋಡ್ತಾ ಇದ್ದಾನೆ. ತಿಳಿ ನೀರಾಗಿ ನಿಂತಿದ್ ನನ್ನ ಮನಸ್ಸು ಹಸೆ ಮಣೆ ಹತ್ತಿದ್ ನೆಕ್ಸ್ಟೇನೆ ನಿಂತು ನೀರು ಹರಿಯೋ ಪ್ರಾರಂಭ ಆಯ್ತು. ಆವತ್ತಿನಿಂದ ಇವತ್ತಿನವರೆಗೂ ಯಾರು ನಿಂತಿದೆ ಹರಿಯೋ ನೀರಲ್ಲಿ ಬಿಂಬ ಕಾಣಿಸಿದ ನನ್ನ ಬಿಂಬ ಕಾಣಿಸಿದ್ರೂ ಪರವಾಗಿಲ್ಲ. Excuse me, sir. ये जो ब्लास्ट हुआ है इसमें RDX यूज किया गया है सर. अचानक देखा कि ये ब्लास्ट हो गया, बाकी आपको पता ही है. देखो हर 10-10 मिनट में मुझे इन्फॉर्मेशन मिलनी चाहिए. यस सर. जवाब Thank you.
ರಾಜ್ ಸರ್ ಕ್ಯಾಟನ್ ಏನು ಇದು ಅಮ್ಮ ಅದು लगता है अंदर कुछ है रस्सी देंगे कुमार सर रस्सी लेके ओके सर Whose house is this? Ours, sir. You have to come to the police station. Sir, but we do not know. No, break it. Sir, please listen to me, sir. Sir, I don't know how it came here, sir. Sir, come on. Just shut up. Sir, please, sir, we do not have any connection with this, sir. Sir, please try to understand it, sir, please. Sir, come on, come on. Sir, get it. एक मिनट में आपसे कुछ बात करना चाहता हूँ देखिए इन लोगों को मैं जानता हूँ ये लोग ऐसे नहीं है आपको कोई गलत फहमी हुई है जरूर कोई ना कोई ये प्लीज लिसन टू मी लेट अस स्टॉप दिस नॉनसेंस व्हाटएवर यू वांट टू से कम टू द पुलिस स्टेशन जस्ट मन की कोशिश कीजिए आई एम स्टेइंग हियर ओनली प्लीज प्लीज इंस्पेक्टर प्लीज यस घबराइए मत देखिए तुम कहां से आए हो ट्राई टू अंडरस्टैंड इसके बाद तुम्हें कोई चांस नहीं दिया जाएगा बोलिए बोलिए प्लीज अलाउ मी टू से सर टेररिस्ट एक्ट तुम्हारे साथ उसका रिश्ता क्या है कब से सब कर रहे हो बोलो कहां से आए हो तुम्हारे साथ आदमी है अरे मेरी बात मानो व्हाई डिड यू किल मिस्टर यशवंत सिन्हा सर एक्सक्यूज मी सर मिस्टर राम सन ऑफ जगन्नाथ राव सीनियर मैनेजर मदर राजेश्वरी सिस्टर गायत्री Gayatri, this fellow studying in Don Bosco College, final BSc, came from Karnataka. I see. Can you tell me, Ram, who told you to do this? Nobody, sir. Believe me, sir. My friend Anand, who's studying with me. Oh, your friend? He introduced me to two other friends, sir. They only kill Yashwant Sinha. I tried to catch them, sir. They escape. Sir, you call Anand here, sir. He'll tell you everything. Believe me, sir. I don't have any connection in this case, relax, sir. Relax. We're... Okay. I'm innocent, okay, sir. Relax. I don't... Relax. Anand. You're Mr. Anand? Yes, sir. You know Mr. Ram? Ah, yes, sir. Did you introduce anybody to Ram? Come on, tell me. I'm asking you, did you introduce anybody to Ram? No, sir. Maine kisi ko introduce nahi kiya. Anand! He's lying. Anand, you may go now. Please listen to me, sir. Sir. He's lying. Sir, you're wrong. Please, sir. Try to understand me, sir. Please, control yourself. Close up, sir. Oh, no. Don't hit me. मेरी बात सुनो सर कंट्रोल स्टॉप इट नाउ ही इज टेलिंग लाइज यू आर नॉट सपोज टू यूज थर्ड डिग्री ट्रीटमेंट गो टू योर प्लेस आई से गो मूव
Excuse me. I'm Advocate Jasbir Singh. Here is the bail order for Shrimati Rajeshwari Jagannath and Gayatri. Officer, what happened? माँ और बेटी को ले आओ। Yes sir. आप दोनों को साहब बुला रहे हैं। You may go now. सर, राम। राम, accused कैदी आगिरुद्दीन का। निमंत मात्रा बेल सैंक्शन आगे दे। सर, एक आदर मड़ी राम ना बिरसे सर, निमंत कहीं मुगत केल करते नहीं। बन्नी, please. अंकल, please अन्न बिरसे अंकल। समाधान ना मार कोई। Next time court ka produce mardaga, I will try my level best to get the bail. Please come. Stop, stop. क्या हुआ भाई साहब? आप कौन हैं? किधर जाना है? मैं एक बैंक मैनेजर हूँ, यहीं पे रहता हूँ। वो मेरा घर है, नंबर 368. ठीक है, ठीक है, जाओ। गायत्री, राजेश्वरी, मैं हूं शरिल्वा। गायत्री, डैडी, ये नहीं गला तले में आकाश अभी दगाड़ती दरा हाँ रामेले रामेले You are Mr. Jagannath, Ram's father. Yes. Thank you. आपने इसका क्या हाल बना के रखा है? क्या हुआ? आपने इसे थर्ड डिग्री ट्रीटमेंट दिया है। You have no right to torture him like this. आपने किस शक के बल पर यह तय किया कि इसने यशवंत सिन्हा की हत्या की है? देखिए मिस्टर जगन्नाथ, हमें शक ही नहीं बल्कि इस बात का पूरा यकीन है कि योर सन इज ए कल्प्रेट, और कल्प्रेट से सच्चाई उगलवाना पुलिस का काम है, और हम लोग यही काम करते हैं। Do you understand? Yes. And I understand the case should be produced before a magistrate within 24 hours. आपने इसे अदालत में पेश नहीं किया, ये आपकी गलती है। हाँ, जब कोई मामूली इंसान गलती कर बैठता है तो उसे सजा होती है, होनी चाहिए। लेकिन कानून की हिफाजत करने वाले आप जैसे अफसर जब गलती कर बैठते हैं तो पता है इसका अंजाम क्या होता है? You are not going to get away with this. Please remember, he's my son. I'm his father. He's not alone and I'll stand by him and I'll fight for him. And I'll swear to you, I'll make you pay for this. ऐसे देशद्रोही बेटे के बाप को बाप नहीं, पापी कहते हैं। शर्मानी चाहिए तुमको, शेम होने पाट।
ರಾಮ್ನ ನೋಡಿದ್ರ ಹೇಗಿದ್ದಾನೆ? ಅಣ್ಣನ್ ಮಾತಾಡ್ಸಿದ್ರೆ ಡ್ಯಾಡಿ, ನಮ್ ರಾಮ್ ಅಂತವನಲ್ಲ, ಅವನ್ದೇನು ತಪ್ಪಿಲ್ಲ, ಬಿಟ್ ಬಿಡಿ ಅಂತ ಹೇಳಿದ್ರ? ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಸುಮ್ನೆ ಇದೀರಲ್ಲ, ಹೇಳ್ರಿ ಏನಾಯ್ತ್ ಹೇಳ್ರಿ ಹೇಳ್ರಿ. ನಮ್ ಪಾಲಿಗೆ ಮಗ ಸತ್ ಹೋದ ಅಂತ ಹೇಳ್ಕೊಂಡು ಸ್ನಾನ ಮಾಡ್ಬಿಡು. चल चल, तुझसे मिलने के लिए कोई लड़की आई है. ಇಷ್ಟ ಇಲ್ವಾ? ನಾನೊಬ್ಬ ಅಪರಾಧಿ, ನನ್ ಮುಖ ನೋಡಬಾರ್ದು ಅಂತ ನನ್ ಹೆತ್ತೋರೆ ಬಿಟ್ಟು ಹೊರಟೋದ್ರಲ್ಲ, ನೀ ಯಾಕೆ ಇಲ್ಲಿಗೆ ಬಂದೆ? ರಾಮ್, ಸ್ವಾಭಿಮಾನ ಮರ್ಯಾದೆ ಮುಂದೆ ಮಕ್ಕಳ ಮೇಲಿನ ಮಮತೆ ಕುರುಡಾಗ್ಬೋದು, ಆದ್ರೆ ಸ್ನೇಹ ಪ್ರೀತಿ ಹಾಗಲ್ಲ. ನೀನ್ ನಿರಪರಾಧಿ ಅಂತ ನನ್ ಮನಸ್ಸಾಕ್ಷಿ ಹೇಳ್ತಾ ಇದೆ. ನಮ್ ತಂದೆ ಹತ್ರ ಮಾತಾಡಿ ನಿನ್ ಪರವಾಗಿ ವಾದ ಮಾಡೋಕೆ ನಾ ಹೇಳ್ತೀನಿ. ಸಾಧ್ಯನೇ ಇಲ್ಲ. ಕೋರ್ಟ್ನಲ್ಲಿ ನ್ಯಾಯ ಸಿಗ್ಬೇಕಾದ್ರೆ ಮುಖ್ಯವಾಗ್ಬೇಕಾಗಿರೋದು ಸತ್ಯನೂ ಅಲ್ಲ, ಮನಸಾಕ್ಷಿನೂ ಅಲ್ಲ, ಬರೀ ಸಾಕ್ಷಿ. ಏನಂದೆ, ಮುಂದೆ ಹೇಗಪ್ಪ ಬಾಳೋದು ಅಂತಿದ್ ನನ್ ಜೀವನದಲ್ಲಿ ಆಶಾಭಾವನೆ ತುಂಬದೋನು ನೀನು. ನೀನ್ ಹೇಗ್ ಹೇಳ್ತಿದ್ಯಾ? ನಾನ್ ತಪ್ಪು ಮಾಡ್ದೆ, ನನ್ನಿಂದ ಮನೆಯವ್ರಿಗೆಲ್ಲ ಕೆಟ್ಟ ಹೆಸರು ಬಂತು ಅಂತ ಕಣ್ಣೀರ್ ಸುರಿಸ್ಕೊಂಡು ಕೂತ್ಕೊಂಡ್ರೆ ಅದನ್ ನೋಡಿ ಕರುಣೆ ತೋರ್ಸಕ್ಕೆ ಇಲ್ಲಿ ಯಾರು ಬರಲ್ಲ. ಮನೆಗ್ ಮಗ ಆಗದೆ ಇದ್ರೂ ಪರವಾಗಿಲ್ಲ, ದೇಶಕ್ಕೂ ಒಬ್ಬ ಒಳ್ಳೆ ಪ್ರಜೆ ಆಗ್ಬೇಕು ಅನ್ನೋ ನಿಮ್ ತಂದೆ ಆಸೆ ಈಡೇರಿ ಅವ್ರು ಮತ್ತೆ ನಿನ್ನ ಮಗ ಅಂತ ಒಪ್ಕೋಬೇಕಾದ್ರೆ ನೀನು ನಿರ್ಧಾರನ ತಗೊಳ್ಳಬೇಕು. ಭಾಗನೆ ಕೋಶಿಶ್ ಮತ್ ಕರ್ನ, ಚುಪ್ ಚಾಪ್ ಅಪ್ನೆ ಆಪ್ ಹಮಾರ ಹವಾಲೆ ಕರ್ ದೋ, ವರ್ದ ಗೋಲಿ ಮಾರ ದೂಂಗಾ. ಶಾಂತಿಯ ಧ್ವಜವೇ ಕೀರ್ತಿಯ ಭುಜವೇ ಧರ್ಮದ ಚಕ್ರ
से भागे हुए कैदी एक ऐसा मुजरिम है जिन्होंने टाडा एक्ट में अरेस्ट हुआ था। He was arrested under the Tada Act. I want him within 24 hours. पूरा शहर में नाकाबंदी लगाओ। See to it that he's caught as soon as possible. But be very careful. Yes, sir. अरे पिंकी बिटिया, आज इतनी जल्दी उठ गई हो? मेरे साथ वॉकिंग चलोगे? हाँ, बाबूजी, ये लीजिए आपकी शॉल और पेपर। ओ, मेरा बाल गिर गया। अरे वो रहा, संभाल के बिटिया। दादाजी मैं लेके आती हूँ। Officers, I hope you all know that the CM has been kidnapped. सब जानते हैं कि CM साहब का किडनैप हुआ है, लेकिन कोई ये नहीं जानता कि वे अब कहाँ हैं। Of course. लेकिन एक बात ध्यान से सोच लो। अगर वह चाहता तो CM साहब को वहीं खत्म कर सकता था, लेकिन उसने ऐसा नहीं किया, बल्कि उन्हें किडनैप कर लिया। इस बात से साफ जाहिर होता है कि वो बदले में जरूर कुछ मांगेगा। Till then, CM साहब को कुछ नहीं होगा। He'll be very safe, sir. You're absolutely right, officer. वो किडनैपर हमारा पुलिस डिपार्टमेंट को या किसी मिनिस्टर को जरूर कांटेक्ट करेगा। एंड ओनली आफ्टर दैट वी कैन डिसाइड अबाउट द कोर्स ऑफ आवर एक्शन। बट इन एनी केस वी हैव टू बी वेरी वेरी विजिलेंट एंड अलर्ट। देखो देखो मुझे मुझे किडनैप करके तूने अच्छा नहीं किया। हाँ, ये क्या कर रहे हो तुम? ये क्या कर रहे हो तुम? हाँ, महाराष्ट्र पुलिस तुम्हें छोड़ेगी नहीं। They'll capture you definitely. Hello. क्या चाहिए तुम्हें? Is it police headquarters? Police Commissioner Bhatnagar here. Do you want to talk with CM? Yes. Commissioner wants to speak with you. No. मैं किसी से बात नहीं करूंगा। If you talk with him, they'll try to save you. Otherwise what? Nobody can save you. I am least bothered about my life. मैं मेरी लाइफ की चिंता नहीं करता, समझे? Sorry, sir. CM is not in mood. देखो मेरी बात सुनो। Tell me what exactly do you want? I'll call you later. सुनो। At least tell me who you are. Daud. क्या हुआ सर? CM को दाऊद ने किडनैप किया। दाऊद ने? Yes. तुम दाऊद नहीं हो। मैंने दाऊद का फोटो देखा है। Yes, I am not दाऊद। बताओ तुम हो कौन?
Naxalite? No. Terrorist? No. ISI agent? No! No! I am an ordinary man. Ek mamuli aadmi. My father is a bank officer. I was studying in Don Bosco College. Sir, I knew Yashwant Sinha very well. He stays opposite to my house. How can I kill him, sir? Hey, sir, Kulli. Adu anta olle officer na. Sir, nanaku aa case ku yav sambandhanu illa. Adru nanu station elkondu hogi torture maadidru. Nodi sir, dekho sir, dekho. Jotege nan thai, nan tangi, papa avaru torture maadidru. Maga annu mumkaradinda nam tandena nodak bandaga ಅವ್ರಿಗೆ ಕಪಾಲು ಕೊಡ್ದು ಅವಮಾನ ಮಾಡಿದ್ರು. ದಿ ಸ್ಲಾಪ್ ಡೆಮ್ ಸರ್, ದಿ ಸ್ಲಾಪ್ ಡೆಮ್. ನನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರು, ಅಲ್ಲೂ ನನಗೆ ನ್ಯಾಯ ಸಿಕ್ಕಿಲ್ಲ. ಹೇಳಿದ್ರು ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅಂತಾರೆ. ಅದು ಹೇಳಿದೆ ಸರ್, ಸತ್ಯ ಕಿತ್ತಾರೆ ಸರ್. 100 ಜನ ಅಪರಾಧಿಗಳು ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಾರೆ. ಅದಕ್ಕೆ ಸುಳ್ಳಾಗೋಯ್ತಲ್ಲ. ನಾನು ನಮ್ಮ ದೇಶ, ನನ್ನ ಮಗ ಈ ದೇಶಕ್ಕೊಬ್ಬ ಒಳ್ಳೆ ಪ್ರಜೆ ಆಗಬೇಕು ಅಂತ ಆಸೆ ಪಟ್ಟು ದೇಶಪ್ರೇಮಿ ಮಗ ಸರ್ ನಾನು. ಅದು ನಾನಾಗಿದ್ದೇನು? ಸಮಾಜ ದೃಷ್ಟಿಯಲ್ಲಿ ದೇಶದ್ರೋಹಿ, ನನ್ನನ್ನು ಅಪರಾಧಿ ಅನ್ಕೊಂಡು ನಮ್ಮ ಮನೆಯವ್ರನ್ನ ಬಿಟ್ಟು ಹೊರಟೋದ್ರು. ಎವ್ರಿಬಡಿ ಲೆಫ್ಟ್ ಮೀ ಸರ್, ಐ ಬಿಕೇಮ್ ಅಲೋನ್. ಎಲ್ಲ ಇದ್ದು ನಾನು ಅನಾಥವಾದೆ ಸರ್, ನಾನು ಅನಾಥವಾದೆ. ಐ ಬಿಕೇಮ್ ಆರ್ಫನ್. ಆದ್ರೆ ನಾನು ಸಾಯ್ಬೇಕು ಅನ್ಕೊಂಡೆ. ಆದ್ರೆ ನಾ ಯಾಕೆ ಸಾಯ್ಲಿ? ವೈ ಶುಡ್ ಐ ಡೈ ವೆನ್ ಐ ಡೋಂಟ್ ಡನ್ ಎನಿಥಿಂಗ್? ನಾನು ನಿರಪರಾಧಿ ಅಂತ ಕೋರ್ಟ್ ನಂಬದೇ ಇರ್ಬೋದು, ಪೊಲೀಸ್ ನಂಬದೇ ಇರ್ಬೋದು, ಯಾರು ನಂಬದೇ ಇರ್ಬೋದು. ನನ್ನ ತಂದೆ ತಾಯಿ ನಂಬಿದ್ರೆ ಸಾಕು ಸರ್, ಅದಕ್ಕೆ ನಿಮ್ಮನ್ನ ಕಿಡ್ನಾಪ್ ಮಾಡಿದೆ. ಯಾಕಂದ್ರೆ ಈ ರಾಜ್ಯದ ಪ್ರತಿಯೊಬ್ಬ ಮನುಷ್ಯನ ಕಷ್ಟ ಪರಿಹಾರ ಮಾಡಬೇಕಾದ್ದು ನಿಮ್ ಕರ್ತವ್ಯ ಸರ್. ಅಪರಾಧಿಯಾಗಿ ನಿಮ್ಮನ್ನು ಮೀಟ್ ಮಾಡೋಕ್ಕಾಗಿಲ್ಲ, ಇಸಿಲಿಯ ಸಖ್ಯ. ನನ್ನ ಉದ್ದೇಶ ಯಾರನ್ನು ಕೊಲ್ಲಬೇಕು ಅಂತಲ್ಲ ಸರ್, ನನಗೆ AK-47 ಬೇಕಾಗಿಲ್ಲ. ಐ ವಾಂಟ್ ಟು ಪ್ರೂವ್ ದಟ್ ಐ ಆಮ್ ನಾಟ್ ಅ ಕಲ್ಪ್ರಿಟ್. ನ್ಯಾಯ ಬೇಕು, ಐ ವಾಂಟ್ ಜಸ್ಟಿಸ್. ಅದಕ್ಕೆ ನಿಮ್ ಸಹಾಯ ಬೇಕು. ಪ್ಲೀಸ್ ಹೆಲ್ಪ್ ಮೀ ಸರ್, ಪ್ಲೀಸ್ ಹೆಲ್ಪ್ ಮೀ ಸರ್. ನನಗೊಂದು ಅವಕಾಶ ಕೊಡಿ ಸರ್, ನಾ ಇನ್ನೊಂದ್ಸಲ ಅಂತ ಪ್ರೂವ್ ಮಾಡೋಕ್ಕೆ ಅವಕಾಶ ಕೊಡಿ ಸರ್, ಪ್ಲೀಸ್. ಉಠೋ ಬೇಟ, ಉಠೋ. ತುಮಾರಿ ಭಾಷಾ ಮುಜೆ ಸಮಜ್ ಮೇ ನಹೀ ಆತಿ ಹೈ, ಮಗರ್ ಉಸ್ ಭಾಷಾ ಕೆ ಪೀಚೆ ಜೋ ದುಃಖ ಹೈ, ಜೋ ದರ್ದ ಹೈ, ವೋ ಮೈ ಸಮಜ್ ಸಕ್ತಾ ಹೂಂ. ಐ ನೋ ಯು ಆರ್ ಇನ್ ಟ್ರಬಲ್. ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ, I will definitely help you. Thank you, sir. Thank you very much. Don't worry, sir. We have made all the arrangements to catch him within 24 hours. Airport mein pura hamara police force maujood hai. He definitely cannot escape. We are also checking all the vehicles leaving the state, sir. Sir, who has kidnapped the chief minister? Kya aapne kidnapper se sampark kiya hai? Sir, CM ke kidnappers ke demands kya hai? क्या ऐसा नहीं लगता कि इसमें आतंकवादियों का हाथ है? सर, इनको पकड़ने में। लिसन टू मी प्लीज, सीएम का किडनैपर है दाऊद। महाराष्ट्र चीफ मिनिस्टर मिस्टर सुनील मनोहर जोशी वॉज किडनैप्ड यस्टरडे मॉर्निंग। अकॉर्डिंग टू सीएम सिक्योरिटी, दे फेल्ड टू रिकॉग्नाइज द किडनैपर। टुडे डिप्टी सीएम अनाउंस्ड दैट द किडनैपर वॉज दाऊद। दाऊद भाई, किसी साले ने आपका नाम लेके सीएम को किडनैप किया है। कोई बात नहीं मधु, जब आदमी भूखा होता है तो या तो भीख मांगता है या फिर अपने भगवान को याद करता है। इस अकल के शहंशाह ने मुझे याद किया। दाऊद भाई, सुनने में आया है कि आपने सीएम का किडनैप कर लिया है। नहीं, वो मैं नहीं हूं, किसी भिखारी ने किया होगा, सरकार से कुछ मांगने के लिए, जीने के लिए। कुछ लोग बाप की कमाई पर जीते हैं, कुछ लोग बीवी के कमाई पर। ये आदमी मेरा नाम लेकर जीना चाहता है तो इसमें बुरा क्या है? और कुछ? कुछ नहीं भाई। बॉयज, मेरी एक बात गांठ बांध लो, अगर ये आदमी कामयाब हो गया तो एक न एक दिन इस देश के सारे भिखारी इस रास्ते पर आ जाएंगे और मुझे अपना भगवान बना लेंगे। इसका मतलब तुम समझ रहे हो, मैं उनका भगवान हो जाऊंगा। और ये सब जो लोग चिल्लाते हैं ना, हिंदुस्तान की जय हो, हिंदुस्तान की जय हो, उसके बदले में चिल्लाएंगे
दाऊद भाई की जय हो। क्या चिल्लाएंगे? दाऊद भाई की जय हो, दाऊद भाई की जय हो। हेलो कमिश्नर, सीएम वांट्स टू स्पीक विद यू। हेलो कमिश्नर। सर आप कैसे हैं? सर ठीक हूं मैं। सर आप कहां से बोल रहे हैं? पता नहीं, मुझे कोई खंडर है, ये लोग मुझे जान से मार डालेंगे, कुछ तो कीजिए। डोंट वरी सर, आप बिल्कुल फिकर मत कीजिए, तमाम पुलिस फोर्स, पॉलिटिशियंस और पब्लिक आपके साथ में है, बस आप बात करते रहिए। वी ट्रेस द कॉल एंड वी कैच द कल्प्रिट। हाँ राम, वो तुम्हारे कॉल टैप कर रहे हैं। हेलो हेलो सर, हेलो मिस्टर कमिश्नर, डोंट बी स्मार्ट एंड ट्राई टू ट्रैप माई कॉल। क्या चाहते हो तुम? मी, इफ यू वॉन्ट योर सी एम अलाइव, पे मी 50 crores ऑफ रुपीज। हैव यू गॉन मैड? इट इज इम्पॉसिबल। बट सी एम किलिंग इज नॉट इम्पॉसिबल फॉर मी। लिसन, फॉर सच अ ह्यूज अमाउंट वी विल हैव टू अप्रोच द गवर्नमेंट एंड इट हैज टू बी क्लियर इन द कैबिनेट। डेफिनेटली दे विल एक्सेप्ट। आई विल गिव यू 48 आवर्स टाइम, डिसाइड योरसेल्फ। 50 करोड़ ये कैसे हो सकता है? क्यों नहीं हो सकता? हमारे देश के किसी एक डिस्ट्रिक्ट को अमेरिका या चाइना के हाथों बेच दो, तुम क्या पागल हो गए हो? आजाद हिंदुस्तान को गुलाम बना दे, ये नहीं हो सकता। फिर क्या करें? पब्लिक से भीख मांगे? इसमें शर्माने की क्या बात है, किसी भी हाल में हमें हमारा नेता चाहिए, इसलिए हमें कुछ ना कुछ करना ही होगा। जब लोग वोट डालने के लिए 5 साल तक सोचते हैं तो पैसे कैसे देंगे, वो भी उधार। सीएम साहब सिर्फ हमारे ही नेता नहीं है, वो उनके भी नेता है, उन्हें जनता ने बड़े प्यार से चुना है। जिनके पास प्यार होता है उनके पास पैसा नहीं होता, यही हमारी बदनसीबी है। नो सर, हमारा नसीब अच्छा है, इसीलिए तो इतने सालों के बाद जेल से भागे हुए कैदी दाऊद ने सीएम साहब को किडनैप करके अपने आप को पकड़वाने का रास्ता साफ कर दिया है। शिकारी खुद शिकार बनकर आया है सर, वी शुड नॉट मिस दिस अपॉर्चुनिटी। यदि उन्होंने पैसे लेने के बाद सीएम साहब को नहीं छोड़ा तो? ऐसा कुछ नहीं होगा मैम, लेट द गवर्नमेंट ट्रांसफर द मनी टू द पुलिस डिपार्टमेंट। हम दाऊद को पैसे दिखाकर उसे पकड़ लेंगे। वील सेव द सीएम अलॉन्ग विद द मनी, ये मेरा वादा है सर। सर हम लोग अपने जान दे देंगे लेकिन सीएम साहब को कुछ नहीं होने देंगे। थैंक यू वेरी मच कमिश्नर, वी आर प्राउड टू हैव एन ऑफिसर लाइक यू, यू कैन प्रोसीड, वी विल अरेंज द मनी फॉर यू। 50 करोड़, वो भी मेरे नाम से। मैंने बड़े बड़े बिल्डर्स कॉन्ट्रैक्टर्स को धमकाया, मार डाला, लेकिन मुझे क्या मिला? 10 लाख, 20 लाख। लेकिन इस भिखारी ने तो कमाल कर दिया, 50 crores। और तुम सब लोग बैठकर तमाशा देख रहे हो। अब मेरी बात ध्यान से सुनो, जैसे दाने दाने पर खाने वाले का नाम लिखा होता है, वैसे ही उस पैसे पर अब मेरा नाम खुद गया है, इसलिए मुझे वो पैसा चाहिए, किसी भी हालत में, किसी भी कीमत पर। Yes. Surrender yourself. No. Where's the money? तो तुम दाऊद के आदमी हो। No more questions. If you want your CM alive, give the money. You just wait. CM will be back within 10 minutes.
दिलीप शुक्ला हेयर सर, पैसा लेने के लिए राम आया था सर। राम इज वांटेड बाय द पुलिस इन यशवंत सिन्हा केस। बी अलर्ट सर। मैंने सोचा था कि तू लंबा चौड़ा होगा, अपने बॉडीगार्ड के साथ आएगा, लेकिन तू तो 4 फुट 4 इंच का है और बिना बॉडीगार्ड के आया है। फिर भी मानता हूं, वाह, यू आर ग्रेट। लेकिन अकॉर्डिंग टू कॉपीराइट लॉ तुम्हें मुझे रॉयल्टी देनी होगी, क्योंकि तूने तेरे दिमाग का इस्तेमाल किया, इसलिए 5 करोड़ तेरे। लेकिन क्योंकि तूने मेरा नाम इस्तेमाल किया, इसलिए बाकी के 45 करोड़ मेरे। नहीं बेटा, पैसा मत देना। राम, अगर तूने पैसा नहीं दिया तो ये बुड्ढा तो गया। मुझे मेरी जान की परवाह नहीं, पैसा मत देना। वाह, एक और महात्मा तैयार हो गया मरने के लिए। अरे तुझे अपनी जिंदगी की परवाह नहीं, लेकिन कम से कम इस आदमी के बारे में तो सोच। इसने तुझे रिहा करने के लिए पुलिस से 50 करोड़ मेरे नाम पर लिए, और पुलिस इसे देख भी चुकी है। अगर मैं तुझे खत्म कर दूं तो इसका इल्जाम भी इसके ऊपर जाएगा। एंड बाय द वे, यशवंत सिन्हा मर्डर केस में पुलिस इसी को ढूंढ रही है, जबकि उसका मर्डर मैंने करवाया अपने इन दोनों आदमियों से। ए, और सोचने का वक्त नहीं है, चुपचाप पैसे दो और इस बुड्ढे को अपने साथ ले जाओ। जाओ। राम, दाऊद विषय ನಿಮಗೆ ಇನ್ನೂ ಗೊತ್ತಿಲ್ಲ, ಮಿಕ್ಕಿದ ಹಣ ಇಲ್ಲದೆ ಹೇಳ್ಬಿಡು, ನಾನು ಸ್ನೇಹಿತನ ಕೇಳ್ತಾ ಇದ್ದೀನಿ. ಸ್ನೇಹಿತ? ನೀನು? ಸ್ನೇಹದ ಬೆಲೆ ಗೊತ್ತೇನ ನಿನಗೆ? ಇದಕ್ಕೆ ಕಳ್ಳನ್ನ ಕೈ ಬೀಸಿ ಕರೆದು ಕಣ್ಣಲ್ಲಿ ಕಣ್ಣಿಟ್ಟು ಕರುಣೆಯಿಂದ ಕಾಪಾಡೋ ಕರ್ನಾಟಕದ ಹೆಸರು ಬೇರೆ ನಿನಗೆ? ಮುಚ್ಚ ಬಾಯಿ. ನನ್ನ ಜೀವನದಲ್ಲಿ ನಾ ಕಜ್ಜಿನ ನೋಡಿದ್ದೆ, ಕಂತಿನ ನೋಡಿದ್ದೆ, ಹುಚ್ಚರಾಯಿ ನೋಡಿದ್ದೆ, ಆದ್ರೆ ನೀಯತ್ತಿಲ್ದಿರೋ ನಾಯಿನ ಇವತ್ತೇ ನೋಡ್ತಾ ಇರೋದು. ಇನ್ನೊಂದು ಮಾತಾಡಿದ್ರು ನಾನ್ ಮಾತಾಡಲ್ಲ, ನನ್ ಗನ್ ಮಾತಾಡತ್ತೆ, ಬಾಕಿ ದುಡ್ಡಲ್ಲಿ ಹೇಳು. ಹೆದರ್ಸ್ತಾ ಇದೀಯ? ನೀವೆಲ್ಲ ಯಾರು? ವಿಷ ಕುಡಿದು ಪ್ರಾಣ ಬಿಟ್ಟರು ಪರವಾಗಿಲ್ಲ, ನಮ್ ದೇಶದ ಜನ ಚೆನ್ನಾಗಿರಲಿ ಅಂತ ಬರಡು ಭೂಮಿನ ಉತ್ತು ಬಿತ್ತು ಬೆಳೆದು ಈ ದೇಶದ ಹಸಿವಿ ನೀಗ್ತಾ ಇರೋ ಮಣ್ಣಿನ ಮಕ್ಕಳ? ಅಥವಾ ಭಾರತ ಮಾತನ ಕಾಪಾಡೋದಕ್ಕೆ ಬಾರ್ಡರ್ ನಲ್ಲಿ ಬೆಂದು ನಮಗೆಲ್ಲ ಬೆಂಗಾವಲಾಗಿರೋ ದೇಶದ ಮಕ್ಕಳ? ನನಗೆ ಹೆಣ್ಣನ್ ಬೈದ ಅಭ್ಯಾಸ ಇಲ್ಲ, ಅಪ್ಪನ ಗುಟ್ಟಿರೋ ನನ್ನಕ್ಕೆ ನಿಮ್ಮಲ್ಲ ಲಕ್ಷಣ ಕಾಣ್ತಾ ಇಲ್ಲ. ನೀವು ಕೈ ಚಾಚಿ ನಿಂತಿರೋದನ್ನ ನೋಡಿದ್ರೆ ಬಿಕಾರಿ ನನ್ನ ಮಕ್ಕಳು ಅನ್ಸುತ್ತೆ. ಏಯ್ ಕ್ಯಾವರಾ, ಗಾಲಿ ದೇ ರಹಾ ಹೈ ಸರ್. ರಾಮ್, ಮೈ ತುಜೆ ಏಕ್ ಮಿನಟ್ ಕಾ ವಕ್ತ್ ದೇತಾ ಹೂನ್, ಸಿರ್ಫ್ ಏಕ್ ಮಿನಟ್, ವರ್ನಾ ಇಸ್ ಸಿಎಂ ಕೋ ಗೋಲಿ ಸೋಡಾ ದೂಂಗಾ, ಪೂರೇ ದೇಶ್ ಮೇ ಖಲ್ಬಲಿ ಮಚ್ ಜಾಯೇಗಿ, ಕಿಸಿ ಕೋ ನೀಂದ್ ನಹೀ ಆಯೇಗಿ. ನೀನೇನೋ ನನಗೆ ಟೈಮ್ ಕೊಡೋದು, ನಿನಗೆ ಆ ಟೈಮ್ ಬಂದಾಯ್ತು. ಇದಲ್ಲ ಕತ್ಲೆ ಸಾಮ್ರಾಜ್ಯದಲ್ಲಿ ಕುಳಿತು
ಅಟ್ಟಹಾಸದಿಂದ ಮೆರೆತಿರೋ ನಿನ್ನ ಆಟನ ಮಟ್ಟ ಹಾಕೋದಕ್ಕೆ ನಾನು ಆಡಿದ್ದೊಂದು ಚಿಕ್ಕ ಡ್ರಾಮಾ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶದ ಪ್ರಜೆಗಳ ರಕ್ತದಲ್ಲಿ ಎಲ್ಲಿವರೆಗೂ ರೋಷ ಆಕ್ರೋಶ ತುಂಬಿರುತ್ತೋ ಅಲ್ಲಿವರೆಗೂ ನೀನೇ ಅಲ್ಲ ನಿನ್ನಂತ ನೂರಾರು ದಾವತ್ಗಳು ಹುಟ್ಟು ಬಂದ್ರು ಈ ಭಾರತದ ಭವಿಷ್ಯನ ಬದಲಾಯಿಸಕ್ಕಾಗಲ್ಲ. ಯು ಕಾಂಟ್ ಶೇಕ್ ಇಂಡಿಯಾ. ಭಾರತ ಮಾತೆ ಮಗನ ಕೊಟ್ಟಿದ್ ನೀನು ತಾಯಿ ಋಣ ತೀರ್ತೆ. ತಮ್ಮನ್ನು ಹುಟ್ಟಿಸೋಕೆ ನಿಂತಿರೋ ನಿನ್ನ ಆಟ ಇವತ್ತೇ ಕೊನೆ. ಲುಕ್ ಅಪ್ ವಾನ್ಸ್. No, don't shoot him. I said, don't shoot him. ये क्या कह रहे हैं आप सर? हाँ, इसने मुझे बचाया. जाओ दाऊद को पकड़ो. Commandos, take care of him. Take care. Thank you, my boy. Take care. Thank you, sir. चलो. Oh!
ಮತ್ ಕಲಾಶ್ನಿಕವ್ AK-47 ಆಯುಧನ ಕಂಡಿಡಿದಿದ್ದು ದೇಶನ ನಾಶ ಮಾಡೋದಕ್ಕಲ್ಲ, ನಿನ್ನಂತ ದೇಶದ್ರೋಹಿಗಳನ್ನ ನಿರ್ಮೂಲ ಮಾಡೋದಕ್ಕೆ. एक खतरनाक गुंडे को पकड़ने की बहुत दिन से कोशिश कर रहा था. राम ने अपनी जान पर खेलकर उसे पकड़ा. ऑन बिहाफ ऑफ महाराष्ट्र स्टेट आई ऑनर यू. रशिया सेनाधिकारी अवतमत कलाश्निकोव AK-47 आयोधन कंडिडिदिद्दु देश रक्षण देशांकायो योधरिगोस्कर. ಆದ್ರೆ ಇವತ್ತು ಇದು ದೇಶದ್ರೋಹಿಗಳ ಕೈ ಸಿಕ್ಕಿ ದೇಶನ ನಾಶ ಮಾಡ್ತಾ ಇದೆ. ನಾನು ಬರೀ AK-47 ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಮದ್ದು ಗುಂಡು ಬಾಂಬ್ ಇವೆಲ್ಲ ರಸ್ತೆ ನಾಡೋ ಮಕ್ಕಳು ಕಲಿಸ್ತಾ ಇದೆ. ಇದೇ ರೀತಿ ಆದ್ರೆ ಈ ನಮ್ಮ ರಾಮ ಜನ್ಮಭೂಮಿ ರಾವಣ ಭೂಮಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಆಗ ಪುನಃ ಗಾಂಧಿ ಹುಟ್ಟು ಬಂದ್ರು ಈ ದೇಶನ ಕಾಪಾಡೋಕ್ಕಾಗಲ್ಲ. ಕೆಟ್ಟದನ್ನ ನೋಡ್ಬೇಡ, ಕೆಟ್ಟದನ್ನ ಅನ್ಬೇಡ, ಕೆಟ್ಟದನ್ನ ಕೇಳ್ಬೇಡ ಅಂತ ಮಹಾತ್ಮ ಗಾಂಧಿ ಹೇಳಿದ್ರು. ಆದ್ರೆ ಕೆಟ್ಟವ್ರು ಸಾವಸನೆ ಮಾಡಬೇಡ ಅಂತ ನಮ್ ತಂದೆ ಹೇಳಿದ್ರು. ನನ್ನೊಂದು ಆಸೆ, ಜನಗಣಮನ ಗೀತೆ ಬರೆದ ರವೀಂದ್ರನಾಥ್ ಟ್ಯಾಗೋರ್ ಅವರ ಆವೇಶನ ವಂದೇ ಮಾತರಂ ಕೇಳಿಸ್ದಂತ ಬಂಕಿಂ ಚಂದ್ರ ಚಾಟರ್ಜಿ ಅವರ ಸಂದೇಶನ ಸಾರೆ ಜಹಾಸೆ ಅಚ್ಚ ಅನ್ನೋ ಇಕ್ಬಾಲ್ ದೇಶಭಕ್ತಿನ ಈ ದೇಶ ನೋಟು ಪ್ರತಿಯೊಬ್ಬ ಮಕ್ಕಳಿಗೂ ತಿಳಿಸಿ ಈ ದೇಶನ ಉಳಿಸಿ ನಮ್ಮ ಭಾರತದ ಭವಿಷ್ಯನ ಬೆಳೆಸಿ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾವ ತಪ್ಪು ಮಾಡಿದೆ ನಾನು ಜೈಲಿಗೆ ಹೋದೆ, ನನ್ನ ಜೀವನದ ಮೇಲೆ ಆಸೆ ಕಳ್ಕೊಂಡಿದ್ದು ನನಗೆ ನನ್ನ ಕರ್ತವ್ಯದ ಬಗ್ಗೆ ತಿಳಿಸಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಸ್ಫೂರ್ತಿ ತುಂಬಿದಂಥವ್ರು ತುಳಸಿ. ಥ್ಯಾಂಕ್ ಯು. I'm sorry I'd slapped you at the police station. I'm proud that you have such a son. Congratulations. Thank you very much. God bless you. Thank you, sir. Take care. Thanks. Nanna mane nanna maga ande nanu namma naade nanna mane ande neenu.